ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ಈ ಒಂದು ಮಹೋನ್ನತವಾದ ದಿನವನ್ನು ಕೊಟ್ಟಿಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ. ಈ ಒಂದು ಅಮೂಲ್ಯವಾದ ಸಮಯದಲ್ಲಿ ನಿಮ್ಮ ಜ್ಞಾನವನ್ನು ಆಲೋಚನೆ ಮಾಡಬೇಕಾದರೆ ಹೇಳ್ತಿರುವಂತಹ ನನಗೂ, ಪರಿಶುದ್ಧಾತ್ಮರ ಸಹಾಯವನ್ನು ಕೇಳ್ತಿರುವಂತಹ ನಿನ್ನ ಮಕ್ಕಳಿಗೂ ವಿವೇಕವನ್ನು ಸಾತ್ವಿಕತೆಯನ್ನು ದಯಪಾಲಿಸಿ ತಂದೆ. ಪರೀಕ್ಷೆ ಬರೀತಿರುವಂತಹ ವಿದ್ಯಾರ್ಥಿಗಳ ಜೊತೆಯಲ್ಲಿದ್ದು ಅವರನ್ನು ಬಲಪಡಿಸಿ ತಕ್ಕ ಸಮಯದಲ್ಲಿ ಅವರು ಪರೀಕ್ಷೆಗಳಿಗೆ ಸಿದ್ಧಪಡುವಂತಹ ಮಕ್ಕಳನ್ನಾಗಿ ಅವರನ್ನು ಮಾರ್ಪಡಿಸಿ. ನನ್ನ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ ಪರಲೋಕದಲ್ಲಿರುವ ನಮ್ಮ ತಂದೆ. ಆಮೇನ್. ಪ್ರಿಯರಾದ ದೇವಜನರೇ, ಈ ದಿನ ಏರ್ಪಡಿಸಲಾಗಿರುವಂತಹ ಅಂಶದ ಹೆಸರು ದೇವರು ನಿನಗೆ ಕೊಟ್ಟಿರುವಂತಹ ಕೆಲಸವನ್ನು ಮಾಡುತ್ತಿರುವೆಯಾ. ಮತ್ತೊಮ್ಮೆ ಹೇಳ್ತಿದ್ದೀನಿ ಪ್ರಿಯರೇ, ಈಗ ನಾವು ಆಲೋಚನೆ ಮಾಡಲಿಕ್ಕೆ ಹೊರಟಿರುವಂಥ ಅಂಶದ ಹೆಸರು ದೇವರು ನಿನಗೆ ಕೊಟ್ಟಿರುವಂತಹ ಕೆಲಸವನ್ನು ಮಾಡುತ್ತಿರುವೆಯಾ. ಮೊಟ್ಟ ಮೊದಲನೆಯದಾಗಿ ಒಂದು ಅಂಶವನ್ನು ನಾವು ತಗೊಂಡ್ರೆ ಏನಕ್ಕೋಸ್ಕರ ಅಂಶವನ್ನು ಇಟ್ಟಿದ್ದಾರೆ. ಸೊ ಈ ಅಂಶವನ್ನು ಡಿಪ್ಲೊಮಾ ಇನ್ ಬೈಬಲ್ ಥಿಯಾಲಜಿ 2ನೇ ವರ್ಷದಲ್ಲಿ ಇಡಲಿಕ್ಕೆ ಮುಖ್ಯವಾಗಿರುವಂತಹ ಕಾರಣ ಏನು? ದೇವರು ನಮಗೆ ಕೊಟ್ಟಿರುವಂತಹ ಕೆಲಸವನ್ನು ಮಾಡ್ತಾ ಇದ್ದೀವ, ಏನಕ್ಕೋಸ್ಕರ ಈ ಅಂಶವನ್ನು ಇಡಬೇಕಿತ್ತು ಪ್ರಿಯರೇ? ಯೋಚನೆ ಮಾಡಿ ನೋಡಿ. ಪ್ರಸ್ತುತ ಪ್ರಪಂಚದಲ್ಲಿ ಕ್ರೈಸ್ತರಾಗಿರ್ಬೋದು ಅಥವಾ ಉಳಿದ ಜನರೇ ಆಗಿರ್ಬೋದು, ದೇವರು ಅಂದ ತಕ್ಷಣ ದೇವರ ಬಳಿ ನಾವೇನಾದರೂ ಕೇಳ್ಬೋದು ಅನ್ನುವಂತಹ ಮನೋಭಾವ ಮನಸ್ಥಿತಿ ಇವ್ರಿಗಿರುತ್ತೆ. ಬಿಟ್ಟರೆ ದೇವರ ಕೆಲಸ ಅನ್ನುವಂತಹದ್ದು ಏನೋ ಇದೆ, ದೇವರು ನಮಗೆ ಯಾವುದೋ ಒಂದು ಕೆಲಸವನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ತಿಳ್ಕೊಂಡಿಲ್ಲ ಈ ಪ್ರಪಂಚ. ಸೊ ಅದಕ್ಕೋಸ್ಕರ ನಿಮಗೂ ಸಹ ಕೆಲಸ ಇದೆ, ಹುಟ್ಟಿರುವಂತಹ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದೊಂದು ಕೆಲಸ ಇದೆ ಅಂತ ಹೇಳೋದಕ್ಕೆ ಈ ಅಂಶವನ್ನು ಇಟ್ಟಿದ್ದಾರೆ ಪ್ರಿಯರೇ. ಈ ಅಂಶದಲ್ಲಿ ಮುಖ್ಯವಾಗಿ ನಾವು ಆಲೋಚನೆ ಮಾಡಬೇಕಾದ್ರೆ, ಯಾರೋ ಒಬ್ಬರು ಜನರ ಹತ್ರ ಹೋಗಿ ನೀವು ಕೇಳಿ ಪ್ರಿಯರೇ, ದೇವರು ನಿಮಗೇನೋ ಒಂದು ಕೆಲಸ ಕೊಟ್ಟಿದ್ದಾರೆ ಗೊತ್ತಾ ನಿಮಗೆ ಅಂತ ಹೇಳಿ ಕೇಳಿ, ಏನು ಹೇಳ್ತಾರೋ ಅವರು? ನಮ್ಮ ಕೆಲಸ ಮಾಡಲಿಕ್ಕೆ ನಮಗೆ ಸಮಯ ಇಲ್ಲ, ಇನ್ನು ದೇವ್ರ ಕೆಲಸ ಬೇರೆ ಮಾಡಬೇಕಾ ನಾವು? ದೇವ್ರ ಕೆಲಸ ಬೇರೆ ಕೊಡ್ತಾರಾ? ಹೋಗಲಿ, ದೇವ್ರ ಕೆಲಸ ಅಂತ ಏನಾದರೂ ಇರುತ್ತಾ ಪ್ರಪಂಚದಲ್ಲಿ? ಈ ರೀತಿಯಾಗೆಲ್ಲ ಪ್ರಶ್ನೆ ಮಾಡ್ತಾರೆ. ಹಾಗಾದರೆ ನಿಜವಾಗಲೂ ದೇವರ ಕೆಲಸ ಅನ್ನುವಂತಹದ್ದು ಏನಾದರೂ ಇದೆಯಾ? ಇವತ್ತು ನಾವು ಆಲೋಚನೆ ಮಾಡಿ ನೋಡೋಣ ಪ್ರಿಯರೇ. ಮೊದಲನೇದಾಗಿ, ಕ್ರೈಸ್ತರು ಅನ್ನಿಸ್ಕೊಂಡಂತಹ ಈ ಒಂದು ಜನಾಂಗ ಕ್ರೈಸ್ತನನ್ನು ನಂಬಿದ್ದೀವಿ ಅಂತ ಹೇಳ್ತಾರೆ. ಆದರೆ ಕ್ರೈಸ್ತನನ್ನು ನಂಬಿಕೊಂಡ್ರೆ ಸಾಕು, ದೀಕ್ಷಾ ಸ್ನಾನವನ್ನು ತಗೊಂಡ್ರೆ ಸಾಕು, ಭಾನುವಾರದಂದು ಸಂಘಕ್ಕೆ ಹೋಗಿ ಬಂದರೆ ಸಾಕು, ಅಲ್ಲಿಗೆ ನಮ್ಮ ಕೆಲಸ ಮುಗೀತು. ಇದೇ ದೇವರ ಕೆಲಸ. ದೇವರ ಕೆಲಸ ಅಂತ ಬೇರೆ ಏನೂ ಇಲ್ಲ, ದೇವರನ್ನು ನಂಬಿದರೆ ಸಾಕು, ನಾವು ಪರಲೋಕಕ್ಕೆ ಹೋಗ್ತೀವಿ, ಇದೇ ದೇವರ ಕೆಲಸ ಅಂತ ಇವರು ಅನ್ಕೊತಾ ಇದ್ದಾರೆ. ಇವರು ಯಾವ ವಚನವನ್ನು ಆಧಾರ ಮಾಡ್ಕೊಂಡು ಹೀಗೆ ಅನ್ಕೊತಿದ್ದಾರೆ ಅಂತ ಹೇಳಿ ನಾವು ಆಲೋಚನೆ ಮಾಡಿ ನೋಡಿದಾಗ ಸತ್ಯವೇದದಲ್ಲಿ ನಮಗೊಂದು ವಚನ ಸಿಗುತ್ತೆ ಪ್ರಿಯರೇ. ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯ 29ನೇ ವಚನ. ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯ 29ನೇ ವಚನ. ಹಾಂ, ಏನು ಹೇಳಿದ್ದಾರೆ ಪ್ರಿಯರೇ? ಕ್ರೈಸ್ತರೆಲ್ಲರೂ ಸಹ ಯಾವ ಕೆಲಸವೂ ನಮಗಿಲ್ಲ ಅಂತ ಹೇಳಿ ಯಾವ ವಚನವನ್ನು ಆಧಾರ ಮಾಡ್ಕೊಂಡು ಹೇಳ್ತಿದ್ದಾರೋ ಗೊತ್ತಾ? ಇದೇ ವಚನವನ್ನು. ಏನು ಹೇಳಿದ್ದಾರೆ? ಯೇಸು ದೇವರು ಮೆಚ್ಚುವ ಕೆಲಸ ಯಾವುದೆಂದರೆ ಆತನು ಕಳುಹಿಸಿಕೊಟ್ಟವನನ್ನು ನೀವು ನಂಬುವುದೇ ಅಂದನು. ಈ ಒಂದು ವಚನವನ್ನು ತೋರಿಸ್ತಾರೆ. ಇಷ್ಟೇ ಅಲ್ವಾ? ಹೀಗಿದ್ರೆ ನಾವು ಪರಲೋಕಕ್ಕೆ ಹೋಗ್ತೀವಿ. ಅಂದರೆ ದೇವರ ಕೆಲಸ ಅಂದರೆ ಏನು? ದೇವರನ್ನು ನಂಬುವಂತಹದ್ದು, ಅಥವಾ ಅವರು ಕಳುಹಿಸಿಕೊಟ್ಟಂಥ ಯೇಸು ಕ್ರಿಸ್ತರನ್ನು ನಂಬುವಂತಹದ್ದು. ಈ ವಚನವನ್ನು ತೋರಿಸಿ ಏನು ಹೇಳ್ತಾರೆ? ದೇವರನ್ನು ನಂಬಿದ್ರೆ ಸಾಕು, ದೇವರನ್ನು ನಂಬಿ ದೀಕ್ಷಾ ಸ್ನಾನ ತೊಗೊಂಡ್ರೆ ಸಾಕು, ಎಲ್ಲಿಗೆ ಹೋಗ್ತೀವಿ? ಪರಲೋಕಕ್ಕೆ ಹೋಗ್ತೀವಿ. ಅಂದರೆ ನಿಜವಾಗಲೂ ದೇವರ ಕೆಲಸ ಅಂತ ಏನೂ ಇಲ್ವಾ ಪ್ರಪಂಚದಲ್ಲಿ? ಯೋಚನೆ ಮಾಡಿ ಪ್ರಿಯರೇ. ಇವರಿಗೋಸ್ಕರ, ಯಾರಿಗೋಸ್ಕರ ಈ ವಚನವನ್ನು ತೋರಿಸಿ ದೇವರ ಕೆಲಸ ಅಂದರೆ ಏನೂ ಇಲ್ಲ, ದೇವರನ್ನು ನಂಬಿದ್ರೆ ಸಾಕು, ಅದೇ ದೇವರ ಕೆಲಸ ಅನ್ಕೊಳ್ತಿರುವಂತಹ ಜನರಿಗೋಸ್ಕರ ಸತ್ಯವೇದದಲ್ಲಿ ಇನ್ನೊಂದು ವಚನವನ್ನು ಬರೆಸಿದ್ದಾರೆ. ಯಾಕೋಬನ ಪತ್ರಿಕೆ 2ನೇ ಅಧ್ಯಾಯ 17ನೇ ವಚನ. ಯಾಕೋಬನ ಪತ್ರಿಕೆ 2ನೇ ಅಧ್ಯಾಯ 17ನೇ ವಚನ 2:17. ಹಾಗೆಯೇ
ಕ್ರಿಯೆಗಳಿಲ್ಲದಿದ್ದರೆ ನಂಬಿಕೆಯು ತನ್ನಲ್ಲಿ ಜೀವವಿಲ್ಲದ್ದು. ಏನು ಹೇಳ್ತಿದ್ದಾರೆ? ಕ್ರಿಯೆಗಳು ಇಲ್ಲದಿದ್ದರೆ ನಂಬಿಕೆಯು ತನ್ನಲ್ಲಿ ಜೀವವಿಲ್ಲದ್ದು. ಕ್ರಿಯೆಗಳು ಅಂದರೆ ಏನು ಪ್ರಿಯರೇ? ಮೊದಲನೇದಾಗಿ ಕೆಲಸ. ಹೌದಾ? ಕ್ರಿಯೆಗಳು ಅನ್ನುವಂತಹ ಪದಕ್ಕಿರುವಂತಹ ಅರ್ಥ ಕೆಲಸ. ಹಾಗಾದರೆ ಕೆಲಸ ಇಲ್ಲದೇ ಇರುವಂತಹ ನಂಬಿಕೆ ತನ್ನಲ್ಲಿ ಜೀವವಿಲ್ಲದೇ ಇರುವಂತಹದ್ದಂತೆ. ಮತ್ತೆ ಒಮ್ಮೆ ಓದ್ತಾ ಇದ್ದೀನಿ ಪ್ರಿಯರೇ, ಇದನ್ನು ನೋಡಿ. ಹದಿನೇಳನೇ ವಚನ, ಹಾಗೆಯೇ ಕ್ರಿಯೆಗಳಿಲ್ಲದಿದ್ದರೆ ನಂಬಿಕೆಯು ತನ್ನಲ್ಲಿ ಜೀವವಿಲ್ಲದ್ದು. ಅಂದರೆ ಕೆಲಸ ಇಲ್ಲದೆ ನಾವು ದೇವರನ್ನು ನಂಬುತ್ತಾ ಇದ್ದೀವಿ ಅಂತ ಹೇಳ್ಕೊಳ್ತಿರುವಂತಹ ಜನರಿಗೆ ಬರೆಸಿರುವಂತಹ ಮಾತಿದು. ಏನಂತೆ? ಕೆಲಸ ಇಲ್ಲ ಅಂದರೆ ದೇವರ ಕೆಲಸ ಮಾಡದೇ ಇದ್ದು ದೇವರನ್ನು ನಂಬಿದ್ದೀವಿ ಅಂತ ಹೇಳ್ಕೊಂಡ್ರೆ ಆ ನಂಬಿಕೆ, ಅವ್ರು ನಂಬಿದ್ದೀವಿ ಅಂತ ಏನು ಹೇಳ್ಕೊತಿದ್ದಾರಲ್ಲ, ಅವರಲ್ಲಿರುವಂತಹ ನಂಬಿಕೆ ಜೀವ ಇಲ್ಲದೇ ಇರುವಂತಹದ್ದು. ಹಾಗಾದರೆ ಇದರಿಂದ ನಮಗೆ ಸ್ಪಷ್ಟವಾಗಿ ತಿಳಿಯುವಂಥ ಸಂಗತಿ ಏನು? ದೇವರ ಕೆಲಸ ಅಂತ ಹೇಳುವಂತಹದ್ದು ಒಂದು ಈತೆ. ನಾವ್ಯಾರೂ ಸಹ ಸುಮ್ಮನೆ ಕೆಲಸವಿಲ್ಲದೆ ಈ ಲೋಕದಲ್ಲಿ ಹುಟ್ಟಿಲ್ಲ. ಹಾಗಾದರೆ ದೇವರ ಕೆಲಸ ಅನ್ನುವಂತಹದ್ದು ಇದೆಯಾ? ಇದೆ. ಮನುಷ್ಯರು ನಾವೆಲ್ಲರೂ ಅದನ್ನು ಮಾಡಬೇಕಾ? ಮಾಡಬೇಕು. ಹಾಗಾದರೆ ಈ ಪ್ರಪಂಚದಲ್ಲಿ ನೀವು ನೋಡ್ತಿರ್ತೀರಾ ಪ್ರಿಯರೇ, ನಾಯಕರು ಅಂತ ಹೇಳಿ ಕರೆಸ್ಕೋತಿರ್ತಾರೆ, ಮಿನಿಸ್ಟ್ರ್ಗಳು ಅಥವಾ ಪಾಲಿಟಿಷಿಯನ್ಸ್ ಅಥವಾ ಇನ್ಯಾವುದೇ ಇತರ ನಾಯಕರಾಗಿರ್ಬೋದು. ಈ ನಾಯಕರೆಲ್ಲ ಹೇಗೆ ವ್ಯವಹಾರ ಮಾಡ್ತಿರ್ತಾರೆ ಅಂತ ಹೇಳಿದ್ರೆ, ನಾಯಕನಾಗಿ ತಾನು ಯಾವುದೇ ಕೆಲಸ ಮಾಡೋದಿಲ್ಲ. ಹೌದು, ನಾವು ರಾಜಕಾರಣಿಗಳನ್ನೆಲ್ಲ ನೋಡಿರ್ತೀವಿ, ಯಾರಿಂದ ಮಾಡಿಸ್ತಾರೆ ಕೆಲಸವನ್ನು? ತನ್ನ ಕೈ ಕೆಳಗೆ ಇರುವಂತಹ ಜನರಿಂದ. ನಾಯಕರು ಕೆಲಸ ಮಾಡದೆ ಯಾರಿಂದ ಮಾಡಿಸ್ತಾರೆ? ತನ್ನ ಕೈ ಕೆಳಗಿರುವಂತಹ ಜನರಿಂದ. ತಂದೆಯಾಗಿರುವಂತಹ ದೇವರು ಹಾಗನ್ಕೊಂಡಿಲ್ಲ ಪ್ರಿಯರೇ. ನಮ್ಮೆಲ್ಲರಿಗೂ ಸಹ ಒಂದು ಕೆಲಸವನ್ನು ಕೊಟ್ಟಿದ್ದಾರೆ. ನಾವೆಲ್ಲರೂ ಸಹ ಹೀಗೆ ಕೆಲಸ ಮಾಡಬೇಕು ಅಂತ ಹೇಳಿ ಯಾರನ್ನು ನೋಡಿ ಕಲಿಬೇಕು ಗೊತ್ತಾ? ನಾವು ತಂದೆಯಾಗಿರುವಂತಹ ದೇವರನ್ನು, ಯೇಸುಕ್ರಿಸ್ತರನ್ನು, ಪರಿಶುದ್ಧಾತ್ಮ ದೇವರನ್ನು ಹಾಗೂ ಈ ಪ್ರಕೃತಿಯನ್ನು. ಈ ನಾಯಕರು ಏನು ಹೇಳ್ತಾರೆ, ಕೆಲಸ ಮಾಡಬೇಕು ಅಂತಾರೆ, ಆದರೆ ಅವ್ರು ಮಾತ್ರ ಮಾಡೋದಿಲ್ಲ, ಕೈ ಕೆಳಗೆ ಇರುವಂಥವರ ಕೈಯಲ್ಲಿ ಮಾಡಿಸ್ತಾರೆ. ಆದರೆ ತಂದೆ ಹಾಗೆ ಮಾಡಿಲ್ಲ. ಅವರು ಮೊಟ್ಟ ಮೊದಲು ಅವರೇ ಕೆಲಸ ಮಾಡಿದ್ದು. ಪ್ರಪಂಚದಲ್ಲಿ ಮೊಟ್ಟ ಮೊದಲು ಯಾರಾದರೂ ಕೆಲಸ ಮಾಡಿದ್ದಾರಾ ಅಂತ ಹೇಳಿದ್ರೆ ಅದು ತಂದೆಯಾಗಿರುವಂಥ ದೇವರು. ಅವರು ಕೆಲಸ ಮಾಡಿ ತನ್ನ ಮಕ್ಕಳಿಗೆ ಏನು ಹೇಳಿದ್ದಾರೆ, ನೋಡಿ ನಿಮ್ಮ ಕೆಲಸ ಹೀಗಿರಬೇಕು. ನೋಡೋಣ, ತಂದೆಯಾಗಿರುವಂಥ ದೇವರು ಯಾವ ಕೆಲಸವನ್ನು ಮಾಡಿದ್ರು ಮೊಟ್ಟ ಮೊದಲು ನೋಡ್ಕೊಂಡು ಮುಂದೆ ಹೋಗೋಣ ಪ್ರಿಯರೇ. ಆದಿಕಾಂಡ 2:2. ಆದಿಕಾಂಡ 2:2. ದೇವರು 1 ಓದಿ. ಹೀಗೆ ಭೂಮ್ಯಾಕಾಶಗಳು ಅವುಗಳಲ್ಲಿರುವ ಸಮಸ್ತವು ನಿರ್ಮಿತವಾದವು. ದೇವರು ತನ್ನ ಸೃಷ್ಟಿ ಕಾರ್ಯವನ್ನು ಮುಗಿಸಿಬಿಟ್ಟು 7ನೇ ದಿನದಲ್ಲಿ ವಿಶ್ರಮಿಸಿಕೊಂಡನು. ಸಾಕು. ತಂದೆಯಾಗಿರುವಂತಹ ದೇವರು ಯಾವ ಲೆವೆಲ್ ಕೆಲಸ ಮಾಡಿದ್ರು ಗೊತ್ತಾ? 7ನೇ ದಿನದಲ್ಲಿ ವಿಶ್ರಾಂತಿ ಬೇಕಾಯಿತು, ರೆಸ್ಟ್ ಅನ್ನುವಂತಹದ್ದು ಬೇಕಾಯಿತು. ನಾವು ರೆಸ್ಟ್ ಯಾವಾಗ ತಗೋತೀವಿ ಪ್ರಿಯರೇ? ನಾರ್ಮಲಾಗಿ ಅರ್ಧ ಗಂಟೆ ಕೆಲಸ ಮಾಡಿದ್ಮೇಲೆ ರೆಸ್ಟ್ ತಗೋತೀವ? ಒಂದಿನ ರೆಸ್ಟ್ ಬೇಕು ಅಂತ ಹೇಳ್ತೀವ? ಅರ್ಧ ಗಂಟೆ ಕೆಲಸ ಮಾಡಿ ಒಂದಿನ ರೆಸ್ಟ್ ಬೇಕು ನನಗೆ ಅಂತ ಹೇಳ್ತೀವ? ಇಲ್ಲ. ರೆಸ್ಟ್ ಅನ್ನುವಂತಹದ್ದು ಮನುಷ್ಯ ಸಾಧಾರಣವಾಗಿ ಯಾವಾಗ ತಗೋತಾನೆ? ಬಹಳ ಕೆಲಸ ಮಾಡಿದಾಗ. ಹೌದಲ್ವಾ? ಏನೂ ಕೆಲಸ ಮಾಡಿದೆ ನನಗೆ ರೆಸ್ಟ್ ಬೇಕು ಅಂತ ಅಂದ್ಕೊಳ್ಳಿ, ಏನಂತೀವಿ ನಾವು ಅವ್ರನ್ನ? ಇವ್ರಿಗೆ ಏನೋ ನರ್ವಸ್ ಸಿಸ್ಟಮ್ ಪ್ರಾಬ್ಲಮ್ ಇದೆ, ಹಾಗಾದರೆ ನರಗಳಿಗೇನೋ ಸಮಸ್ಯೆ ಇದೆ ಅಂತ ಹೇಳ್ತೀವಿ. ಹಾಗಾದರೆ ಮನುಷ್ಯನಿಗೆ ಬಹಳವಾಗಿ ಕೆಲಸ ಮಾಡಿದಾಗ ಸುಸ್ತಾಗತ್ತೆ, ಆಗ ಅವನಿಗೆ ರೆಸ್ಟ್ ಬೇಕಾಗತ್ತೆ. ದೇವರು ಬಹಳವಾಗಿ ಕಷ್ಟಪಟ್ಟಿದ್ದರಿಂದ ವಿಶ್ರಾಂತಿ ತಗೋತಿದ್ದಾರೆ. ಇದು ದೇವರು ತನ್ನ ಮಕ್ಕಳಿಗೆ ತೋರಿಸಿರುವಂತಹ ಕೆಲಸ. ಕೆಲಸ ಅಂದರೆ ಹೀಗಿರಬೇಕು, ಇದನ್ನು ನಾನು ಮಾಡಿದ್ದೀನಿ, ನಿಮಗೆ ಕೊಟ್ಟಿರುವಂತಹ ಕೆಲಸವನ್ನು ನೀವು ಮಾಡಿ ಅಂತ ಹೇಳಿಕೊಟ್ಟಿದ್ದಾರೆ. ಇದು ದೇವರ ಕೆಲಸ, ತಂದೆಯಾಗಿರುವಂತಹ ದೇವರ ಕೆಲಸವಾಗಿತ್ತು ಪ್ರಿಯರೇ. ಇನ್ನು ಮುಂದೆ ಯೇಸುಕ್ರಿಸ್ತರು ಯಾವ ರೀತಿ ತನ್ನ ಕೆಲಸವನ್ನು ಮಾಡಿದ್ರು? ಲೂಕನು ಬರೆದ ಸುವಾರ್ತೆ 1:28. ಲೂಕನು ಬರೆದ ಸುವಾರ್ತೆ 1:28.
ಕ್ಷಮಿಸಿ ಪ್ರಿಯರೇ, ಮಾರ್ಕನು ಬರೆದ ಸುವಾರ್ತೆ 1:38. ಮಾರ್ಕನು ಬರೆದ ಸುವಾರ್ತೆ 1:38. ಅವರಿಗೆ ನಾವು ಸಮೀಪದಲ್ಲಿರುವ ಬೇರೆ ಊರುಗಳಿಗೆ ಹೋಗೋಣ, ಅಲ್ಲಿಯೂ ನಾನು ಸುವಾರ್ತೆಯನ್ನು ಸಾರಬೇಕು, ಇದಕ್ಕಾಗಿಯೇ ನಾನು ಹೊರಟು ಬಂದಿದ್ದೇನೆ ಎಂದು ಹೇಳಿದನು. ಸ್ವತಃ ಯೇಸು ಕ್ರಿಸ್ತರ ಏನಂತ ಮಾತಾಡ್ತಿದ್ದಾರೆ, ಸಮೀಪದಲ್ಲಿರುವ ಬೇರೆ ಊರುಗಳಿಗೆ ಹೋಗೋಣ, ಅಲ್ಲಿಯೂ ಸಹ ಸುವಾರ್ತೆ ಸಾರಬೇಕು, ಇದಕ್ಕಾಗಿಯೇ ನಾನು ಹೊರಟು ಬಂದಿದ್ದೇನೆ. ಅಂದರೆ ಯೇಸು ಕ್ರಿಸ್ತರಿಗೊಂದು ವಿಚಾರ ಅರ್ಥ ಆಗಿತ್ತಿಲ್ಲಿ. ಇದಕ್ಕಾಗಿಯೇ ನಾನು ಹೊರಟು ಬಂದಿದ್ದೇನೆ ಅಂದರೆ ಸುವಾರ್ತೆ ಸಾರುವುದಕ್ಕೋಸ್ಕರನೇ ನಾನು ಹೊರಟು ಬಂದಿದ್ದೇನೆ. ಅಂದರೆ ಸುವಾರ್ತೆ ಸಾರುವ ಕೆಲಸ ಇತ್ತು, ಆ ಕೆಲಸವನ್ನು ಮಾಡಲಿಕ್ಕೆ ಯೇಸು ಕ್ರಿಸ್ತರು ಬಂದರು. ಅಂದರೆ ಯೇಸು ಕ್ರಿಸ್ತರಿಗೆ ಏನು ಅರ್ಥ ಆಗಿತ್ತು, ಈ ಭೂಮಿಯ ಮೇಲೆ ಒಬ್ಬ ಹುಟ್ಟುತ್ತಾನೆ ಅಂತ ಹೇಳಿದ್ರೆ ಕಾರಣ ಏನು, ಅವನಿಂದ ಆಗಬೇಕಾಗಿರುವಂತಹ ಕೆಲಸ ಇರುತ್ತೆ. ಹಾಗೆ ಯೇಸು ಕ್ರಿಸ್ತರಿಗೂ ಗೊತ್ತಿತ್ತು, ನಾನು ಬಂದಂತಹ ಕೆಲಸ ಏನು, ಸುವಾರ್ತೆಯನ್ನು ಸಾರಬೇಕು. ಈ ಕೆಲಸ ಯೇಸು ಕ್ರಿಸ್ತರಿಗೆ ಅರ್ಥ ಆಗಿತ್ತು. ಸೊ ಅದಕ್ಕೋಸ್ಕರ ಯೇಸು ಕ್ರಿಸ್ತರು ಸಹ ಕೆಲಸ ಮಾಡಿದ್ರ ಅಂತ ನೋಡಿದ್ರೆ, ನಾವು ಸಮೀಪದಲ್ಲಿರುವ ಬೇರೆ ಊರುಗಳಿಗೆ ಹೋಗೋಣ, ಅಲ್ಲಿಯೂ ನಾನು ಸುವಾರ್ತೆಯನ್ನು ಸಾರಬೇಕು. ಸೊ ಯೇಸು ಕ್ರಿಸ್ತರು ಸಹ ಕೆಲಸವನ್ನು ಅಂದರೆ ಸುವಾರ್ತೆ ಕೆಲಸವನ್ನು ಮಾಡುವ ಹಂಬಲ ತೋರಿಸ್ತಿದ್ದಾರೆ ಅಂತ ಹೇಳಿ ನಮ್ಗೆ ಅರ್ಥ ಆಗುತ್ತೆ. ಇನ್ನು ಕೊನೆಯವರೆಗೂ ಮತ್ತಾಯನು ಬರೆದ ಸುವಾರ್ತೆ, ಲೂಕನು ಬರೆದ ಸುವಾರ್ತೆ, ಮಾರ್ಕನು ಬರೆದ ಸುವಾರ್ತೆ, ಯೋಹಾನನು ಬರೆದ ಸುವಾರ್ತೆ, ನಾಲ್ಕು ಸುವಾರ್ತೆಗಳಲ್ಲಿ ಯೇಸು ಕ್ರಿಸ್ತರು ಮಾಡಿದಂತಹ ಕೆಲಸ ನಮಗೆ ಕಂಡುಬರುತ್ತೆ. ಹಾಗಾದರೆ ಯೇಸು ಕ್ರಿಸ್ತರು ಕೆಲಸ ಮಾಡಿದ್ರ, ತಂದೆ ಕೆಲಸ ಮಾಡಿದ್ರು. ಇನ್ನು ಮೂರನೇದಾಗಿ, ತಂದೆಯಾಗಿರುವಂತಹ ದೇವರು ಕೆಲಸ ಮಾಡಿದ್ರು, ಯೇಸು ಕ್ರಿಸ್ತರು ಸಹ ಕೆಲಸ ಮಾಡಿ ತೋರಿಸಿದ್ರು. ಮೂರನೇದಾಗಿ ಪರಿಶುದ್ಧಾತ್ಮ ದೇವರು. ಯೋಹಾನನು ಬರೆದ ಸುವಾರ್ತೆ 16:13. ಯೋಹಾನನು ಬರೆದ ಸುವಾರ್ತೆ 16:13. ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವನು. ಆತನು ಸಾಕು, ಏನು ಹೇಳಿದರೆ ಇಲ್ಲಿ, ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವನು. ಪರಿಶುದ್ಧಾತ್ಮರ ಕೆಲಸ ಏನಂತೆ, ನಮ್ಮನ್ನು ಸತ್ಯಕ್ಕೆ ಸೇರಿಸುವಂತಹದ್ದು. ಇನ್ನು ಎಷ್ಟು ಕಷ್ಟಪಟ್ಟು ಪರಿಶುದ್ಧಾತ್ಮರು ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿ ಒಮ್ಮೆ ಆಲೋಚನೆ ಮಾಡಿ ನೋಡಿ ಪ್ರಿಯರೇ. ಸತ್ಯವೇದವನ್ನು ತೆಗೆದು ಆಗತಾನೆ ಕೂತ್ಕೋತೀವಿ, ಆಗ್ತಾನೆ ಕ್ರೈಸ್ತವ್ಯದಲ್ಲಿ ಬಂದಿದ್ದಾರೋ ಅಥವಾ ಆಗ್ತಾನೆ ಸತ್ಯವೇದ ಅನ್ನುವಂತಹ ಗ್ರಂಥವನ್ನು ನೋಡಿದಾರೋ, ಅದನ್ನು ತಗೊಂಡು ಮೊಟ್ಟ ಮೊದಲನೇ ಬಾರಿಗೆ ಓಪನ್ ಮಾಡಿದ್ವಿ ಅಂದ್ಕೊಳ್ಳಿ, ಏನು ಅರ್ಥ ಆಗುತ್ತೆ ಸತ್ಯವೇದದಲ್ಲಿ, ಏನು ಅರ್ಥ ಆಗುತ್ತೆ ಪ್ರಿಯರೇ? ಆ ಸ್ಟೇಜಿಂದ ಹಿಡಿದು ಪ್ರಕಟಣೆ ಗ್ರಂಥ ಓದಿ ಮುಗಿಸುವವರೆಗೆ ಏನೋ ಒಂದು ಸ್ವಲ್ಪ ಸತ್ಯವೇದ ನಮ್ಗೆ ಅರ್ಥ ಆಗುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಯಾರು ಗೊತ್ತಾ, ಪರಿಶುದ್ಧಾತ್ಮರು. ಯಾರು ನನ್ನ ಬಗ್ಗೆ ಆಲೋಚನೆ ಮಾಡ್ತಿದ್ದಾರೆ, ಯಾರು ನನ್ನ ತಂದೆ ಬಗ್ಗೆ ಆಲೋಚನೆ ಮಾಡ್ತಿದ್ದಾರೆ, ಯಾರು ಸತ್ಯವೇದವನ್ನು ಓದಲಿಕ್ಕೆ ಹಂಬಲ ಪಡ್ತಿದ್ದಾರೆ, ಅವ್ರಿಗೆ ನಾನು ಸಹಾಯ ಮಾಡೋಕ್ಕೆ ಯಾವಾಗಲೂ ಸಿದ್ಧವಾಗಿರ್ತೀನಿ ಅಂತ ಹೇಳಿ ಪರಿಶುದ್ಧಾತ್ಮರು ಪಣ ತೊಟ್ಟಿದ್ದಾರೆ. ಇದು ಪರಿಶುದ್ಧಾತ್ಮರ ಕೆಲಸ. ಈಗ ಆಗ ಸತ್ಯವೇದವನ್ನು ಕಂಪ್ಲೀಟ್ ಮಾಡುವಂತಹ ಜ್ಞಾನ ಬೇಕಾಗಿರುತ್ತಲ್ವ ಶಿಷ್ಯಂದಿರಿಗೆಲ್ಲ, ಸೊ ಆ ಜ್ಞಾನವನ್ನು ಕೊಟ್ಟಿದ್ದಾರು ಆಗ ಪರಿಶುದ್ಧಾತ್ಮರು. ಈಗ ಏನವ್ರ ಕೆಲಸ, ಪ್ರತಿ ಮನುಷ್ಯನೂ ಸಹ ದೇವರ ಕೆಲಸದಲ್ಲಿ ಆಸಕ್ತಿ ಇರುವ ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ವಾಕ್ಯ ಅರ್ಥ ಆಗ್ತಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಪರಿಶುದ್ಧಾತ್ಮರು. ಅಂದರೆ ನಮ್ಮ ಜೊತೆ ಇದ್ಕೊಂಡು ಪರಿಶುದ್ಧಾತ್ಮರು ಸಹಾಯ ಮಾಡ್ತಿದ್ದಾರಾ, ಮಾಡ್ತಿದ್ದಾರೆ. ಮೂರು ವ್ಯಕ್ತಿಗಳನ್ನು ನಾವು ನೋಡಿದ್ವಿ ಪ್ರಿಯರೇ, ತಂದೆಯಾಗಿರುವಂತಹ ದೇವರು ಕೆಲಸ ಮಾಡ್ತಿದ್ದಾರ, ಸೃಷ್ಟಿ ಕಾರ್ಯಕ್ರಮ ಈ ಪ್ರಪಂಚದಲ್ಲಿ ಮೊಟ್ಟ ಮೊದಲು ಕೆಲಸ ಇದೆ, ಕೆಲಸ ಅಂದರೆ ಹೀಗಿರಬೇಕು ಅಂತ ತೋರಿಸಿದ್ದೆ ತಂದೆಯಾಗಿರುವಂತಹ ದೇವರು. ಸೊ ಈಗಲೂ ಸಹ ತಂದೆಯಾಗಿರುವಂತಹ ದೇವರು ಕೆಲಸ ಮಾಡ್ತಿದ್ದಾರ, ಮಾಡ್ತಿದ್ದಾರೆ. ಈ ಸೃಷ್ಟಿ ನಡೀತಿರುವಂತಹದ್ದು ಆ ದೇವರ ಕೃಪೆಯಿಂದ, ಇದು ತಂದೆಯಾಗಿರುವಂತಹ ದೇವರ ಕೆಲಸವಾದರೆ. ಎರಡನೇದಾಗಿ ಯೇಸು ಕ್ರಿಸ್ತರು ಈ ಪ್ರಪಂಚಕ್ಕೆ ಬಂದರು, ಕೆಲಸ ಮಾಡಿದ್ರ, ಮಾಡಿದ್ರು. ಮೂರನೇದಾಗಿ ಪರಿಶುದ್ಧಾತ್ಮರು ಈಗಲೂ ಸಹ ಕೆಲಸ ಮಾಡ್ತಿದ್ದಾರೆ, ಏನು ಮಾಡ್ತಿದ್ದಾರೆ, ವಾಕ್ಯ ಅರ್ಥ ಮಾಡಿಸುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಮೂರು ವ್ಯಕ್ತಿಗಳನ್ನು ನೋಡಿದ್ವಿ. ಅಂದರೆ ಮೊಟ್ಟ ಮೊದಲು ನಾವು ನೋಡಿದ್ದು, ನಮಗೆ ದೇವರು ಕೆಲಸ ಇದೆ, ನಿಮಗೂ ಸಹ ಕೆಲಸ ಇದೆ, ಕ್ರಿಯೆಗಳಿಲ್ಲದೇ ಇರುವಂತಹ ವಿಶ್ವಾಸ ತನ್ನಲ್ಲಿ ಜೀವವಿಲ್ಲದ್ದು ಅಂತ ಹೇಳಿದ್ರು. ಅಂದರೆ ಮನುಷ್ಯರಾಗಿರುವಂತಹ ನಮಗೆಲ್ಲರಿಗೂ ಸಹ ದೇವರ ಕೆಲಸ ಇದೆ ಅಂತ ಹೇಳಿ ನಮ್ಗೆ ವಚನದಿಂದ ಅರ್ಥ ಆಯಿತು. ಸರಿ, ಯಾವ ರೀತಿ ಕೆಲಸ ಮಾಡಬೇಕು,
ನಮ್ಮ ತಂದೆ ಏನಾದರೂ ಅವರು ಕೆಲಸ ಮಾಡದೆ ನಮಗೆ ಕೆಲಸ ಕೊಟ್ಟಿದ್ದಾರ ಅಂತ ಹೇಳಿದ್ರೆ ಇಲ್ಲ ಅಂತ ನಮಗೆ ಗೊತ್ತಾಯಿತು. ಮೊಟ್ಟ ಮೊದಲು ಮಾಡಿದ್ದೆ ಅವರು ಮೂರು ಜನ ಕೆಲಸವನ್ನು, ತಂದೆಯಾಗಿರುವಂತಹ ದೇವರು, ಯೇಸುಕ್ರಿಸ್ತರು, ಪರಿಶುದ್ಧಾತ್ಮರು. ಇನ್ನೊಂದು ಮಾದರಿಯನ್ನು ಇಟ್ಟಿದ್ದಾರೆ ಪ್ರಿಯರೇ, ಈ ಪ್ರಕೃತಿ. ಇದನ್ನೂ ಸಹ ನಮ್ಮ ಕಣ್ಮುಂದೆ ಇಟ್ಟು ನಿಮ್ಮ ಕೆಲಸ ಈ ರೀತಿ ಇರಬೇಕು ಅಂತ ಹೇಳೋದಕ್ಕೆ ಪ್ರಕೃತಿಯನ್ನೂ ಸಹ ನಮ್ಮ ಮುಂದೆ ಇಟ್ಟಿದ್ದಾರೆ. ಸೊ ಪ್ರಕೃತಿ ಯಾವ ರೀತಿ ದೇವರ ಕೆಲಸವನ್ನು ಮಾಡ್ತಿದೆ ಅಂತ ಹೇಳಿ ನೋಡಿದಾಗ ಜ್ಞಾನೋಕ್ತಿಗಳು 16:4 16:4 ಯಹೋವನು ಒಂದೊಂದನ್ನು ತಕ್ಕ ಗುರಿಯಿಂದ ಸೃಷ್ಟಿಸಿದ್ದಾನೆ. ಏನು ಹೇಳಿದರೆ, ಯಹೋವನು ಒಂದೊಂದನ್ನು ತಕ್ಕ ಗುರಿಯಿಂದ ಸೃಷ್ಟಿಸಿದ್ದಾನೆ. ಆಗಾಗ ಜನರು ಒಂದು ಮಾತನ್ನು ಮಾತಾಡ್ತಿರ್ತಾರೆ, ಪ್ರಿಯರೇ, ಈ ಹುಳುಗಳನ್ನು ಏನಕ್ಕೆ ಸೃಷ್ಟಿ ಮಾಡಿದ್ರು ದೇವರು, ಇದರಿಂದ ಏನು ಕೆಲಸ ಇಲ್ವಲ್ಲ ನಮಗೆ ಅಂತ ಹೇಳಿ. ಆದರೆ ಮನುಷ್ಯರು ತಿಳಿಬೇಕಾಗಿರುವಂಥ ಸಂಗತಿ ಏನು ಗೊತ್ತಾ, ಹುಳುಗಳಿಲ್ಲದೆ ಮನುಷ್ಯರು ಇಲ್ಲ. ಮತ್ತೊಮ್ಮೆ ಹೇಳ್ತಿದ್ದೀನಿ, ಹುಳುಗಳು ಅನ್ನುವಂತಹದ್ದು ಪ್ರಕೃತಿಯಲ್ಲಿ ಎಲ್ಲವೂ ಸಹ ಸತ್ತೋದ್ವು ಅಂದ್ಕೊಳ್ಳಿ ಪ್ರಿಯರೇ, ಮತ್ತೆ ಹುಳುಗಳು ಹುಟ್ಟಲಿಲ್ಲ ಅಂದ್ಕೊಳ್ಳಿ, ಮನುಷ್ಯರು ಆಗ ತನ್ನ ಆರೋಗ್ಯವನ್ನು, ತಾನು ತಿನ್ನುವಂತಹ ಆಹಾರ ಪದಾರ್ಥಗಳನ್ನು ಯಾವುದೂ ಸಹ ಮನುಷ್ಯನಿಗೆ ಸಿಕ್ಕೋದಿಲ್ಲ ಗೊತ್ತಾ. ಅಂದರೆ ಹುಳುಗಳು ಈ ಪ್ರಕೃತಿಯಲ್ಲಿ ಇರಬೇಕಾ? ಇರಬೇಕು. ಅರ್ಥ್ವಾಮ್ ಅಂತ ಹೇಳಿ ಕರಿತೀವಿ ಒಂದು ಹುಳುವನ್ನು. ಈ ಹುಳು ಇಲ್ಲ ಅಂತ ಹೇಳಿದ್ರೆ ರೈತನಿಗೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ ಪ್ರಿಯರೇ? ಆ ಮಣ್ಣನ್ನು, ಆ ಮಣ್ಣಿಗೆ ಸಾರಾಂಶ ಬರುವಂತಹದ್ದೇ ಆ ಅರ್ಥ್ವಾಮಿಂದ. ಅಂದರೆ ಉದ್ದವಾಗಿರುತ್ತೆ ಆ ಹುಳು, ನೀವು ನೋಡಿರ್ತೀರ. ಅಂದರೆ ಈ ಹುಳು ಇಲ್ಲ ಅಂದರೆ ಬೆಳೆ ಬೆಳೆಯುವಂತಹದ್ದು ಕಷ್ಟನ? ಕಷ್ಟ. ಅಂದರೆ ಈ ಪ್ರಕೃತಿಯಲ್ಲಿರುವಂತಹ ಇರುವೆಗಾಗಿರ್ಬೋದು, ಪ್ರಕೃತಿಯಲ್ಲಿರುವಂತಹ ಪ್ರತಿಯೊಂದು ಹುಳುವಿನಿಂದ ಹಿಡಿದು ದೊಡ್ಡ ದೊಡ್ಡ ಜಂತು ಆಗಿರುವಂತಹ ಆನೆಯವರೆಗೂ ಪ್ರತಿಯೊಂದಕ್ಕೂ ಸಹ ಕೆಲಸ ಇದೆ. ಒಂದು ಜೀವಿ ಇನ್ನೊಂದು ಜೀವಿಯನ್ನು ತಿನ್ನಬೇಕು, ಆ ಜೀವಿ ಇನ್ನೊಂದು ಜೀವಿಯನ್ನು ತಿನ್ನಬೇಕು, ಆ ಜೀವಿಯನ್ನು ತಿನ್ನುವಂತಹ ಜೀವಿ ಇನ್ನೊಂದಿರುತ್ತೆ, ಕೊನೆ ಜೀವಿಯನ್ನು ನಾವು ತಿಂತೀವಿ ಪ್ರಿಯರೇ. ಈ ನಾವು ತಿನ್ನುವಂತಹ ಜೀವಿ ಇರಬೇಕಾದ್ರೆ ಆ ಹುಳು ಇರಬೇಕು, ಅಲ್ಲಿಂದ ಶುರುವಾಗುತ್ತೆ ಲೈಫ್ ಸೈಕಲ್, ಫುಡ್ ಚೈನ್ ಅಂತ ಹೇಳಿ ಕರಿತೀವಿ. ಅಂದರೆ ಈ ಪ್ರಕೃತಿಯಲ್ಲಿರುವಂತಹ ಪ್ರತಿಯೊಂದು ಪದಾರ್ಥಕ್ಕೂ ಸಹ ಒಂದು ಕಾರಣ ಇದೆ, ಒಂದು ಕೆಲಸ ಅನ್ನುವಂತಹದ್ದು ಇದೆ. ಕತ್ತೆಯನ್ನು ಮನುಷ್ಯರು ಬಳಸ್ತಿರ್ತಾರೆ, ಏನಕ್ಕೋಸ್ಕರ ಬಳಸ್ತಾರೆ? ಕತ್ತೆಯನ್ನು ಮನುಷ್ಯರು ಏನಕ್ಕೋಸ್ಕರ ಬಳಸ್ತಾರೆ? ತನ್ನ ಭಾರವನ್ನು, ತಾನು ಇನ್ನೊಂದು ಊರಿಗೆ ಹೋಗಬೇಕಾದ್ರೆ ತನ್ನ ಭಾರವನ್ನೆಲ್ಲ ಅದ್ರ ಮೇಲಿಟ್ಟು ಕರ್ಕೊಂಡು ಹೋಗ್ತಾರೆ. ಕತ್ತೆ ಯಾವತ್ತಾದರೂ ನಾನು ನಿನ್ನ ಕೆಲಸ ಮಾಡೋದಿಲ್ಲ, ನನ್ನ ಕೆಲಸ ಇದೆ, ನಾನು ಬ್ಯುಸಿ ಇದ್ದೀನಿ, ಆಮೇಲೆ ಸಿಗ್ತೀನಿ ಅಂತ ಹೇಳುತ್ತಾ? ಇಲ್ಲ. ಅಂದರೆ ದೇವರು ಅದಕ್ಕೊಂದು ಕೆಲಸ ಕೊಟ್ಟಿದ್ದಾರೆ. ಅದಕ್ಕೆ ಕೊಟ್ಟಿರುವಂತಹ ಕೆಲಸ ಏನು? ನೀನು ಮನುಷ್ಯರಿಗೆ ಸೇವೆ ಮಾಡಬೇಕು. ದೇವರು ಕೊಟ್ಟಿರುವಂತಹ ಕೆಲಸವನ್ನು ಅದು ಮಾಡ್ತಿದೆ. ಕೋಳಿ ಚಿಕನ್ ಶಾಪಲ್ಲಿ ಯಾವತ್ತಾದರೂ ಕೋಳಿ ತನ್ನಷ್ಟಕ್ಕೆ ತಾನೇ ಆಚೆ ಬಿಟ್ಟಿದ ತಕ್ಷಣ ಓಡ್ ಹೋಗ್ಬಿಡುವಂತ ಅದು ಓಡೋದ್ರೆ ಹಿಡಿಯೋಕ್ಕಾಗತ್ತಾ ಪ್ರಿಯರೇ? ಅದನ್ನು ಅದು ನಿಜವಾಗ್ಲೂ ಓಡೋಗಬೇಕು, ತಪ್ಪಿಸ್ಕೋಬೇಕು ಮನುಷ್ಯರ ಕೈಯಿಂದ ಅಂತ ಹೇಳಿ ಓಡೋದ್ರೆ ಹಿಡಿಯೋಕ್ಕಾಗತ್ತಾ? ಇಲ್ಲ. ಯಾವತ್ತಾದರೂ ತನ್ನ ಪ್ರಾಣವನ್ನು ತಾನೇ ಕಳ್ಕೊಳ್ಳುತ್ತಾ ಹೋಗಲಿ? ಇಲ್ಲ. ಎಷ್ಟೇ ರೋಗ ಆದರೂ, ಎಷ್ಟೇ ಬಾಧೆ ಇದ್ದರೂ ಸಹ ಬದುಕೇ ಇರುತ್ತೆ ಮನುಷ್ಯರು ಅದನ್ನು ಕೊಲೆ ಮಾಡುವವರೆಗೆ. ಅಂದರೆ ತನಗೆ ಕೊಡಲ್ಪಟ್ಟಿರುವಂತಹ ಕೆಲಸ ಅಚ್ಚುಕಟ್ಟಾಗಿ ಪ್ರಕೃತಿ ನಿರ್ವಹಿಸ್ಕೊಂಡು ಹೋಗ್ತಿದೆ. 4 ಜನರನ್ನು ನೋಡಿದ್ವಿ ಈಗ, ಎಲ್ಲರೂ ಸಹ ಕೆಲಸ ಮಾಡ್ತಿದ್ದಾರೆ. ತಂದೆಯಾಗಿರುವಂತಹ ದೇವರು, ಯೇಸುಕ್ರಿಸ್ತರು, ಪರಿಶುದ್ಧಾತ್ಮ ದೇವರು ಹಾಗೂ ಈ ಪ್ರಕೃತಿ. ಈಗ ನಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬರ್ಬೋದು, ಇದನ್ನೆಲ್ಲ ನಮಗೇನಕ್ಕೆ ಹೇಳ್ತಿದ್ದೀರಾ, ಅವ್ರು ಕೆಲಸ ಮಾಡಿದ್ರೆ ನಮಗೇನು ಅಂತ. ನಮಗೂ ಸಹ ಕೆಲಸ ಕೊಟ್ಟಿದ್ದಾರೆ, ಮಾಡಿ ಅಂತ ಹೇಳಿ ತೋರಿಸೋದಕ್ಕೋಸ್ಕರ ಈ 4 ಜನರು ಸಹ ಕೆಲಸ ಮಾಡಿದ್ದಾರೆ. ಹಾಗಾದರೆ ನಮಗೆ ಕೊಟ್ಟಿರುವಂತಹ ಕೆಲಸವನ್ನು ನಾವೇನಾದರೂ ಮಾಡ್ತಿದ್ದೀವ ಸರಿಯಾಗಿ ಅಂತ ಹೇಳಿ ಆಲೋಚನೆ ಮಾಡಿದ್ರೆ ಇನ್ನೊಂದು ವಚನವನ್ನು ಬರೆಸಿದ್ದಾರೆ ಪ್ರಿಯರೇ. ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆ 2:21 ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆ 2:21 ಎಲ್ಲರೂ ಸ್ವಕಾರ್ಯಗಳ ಮೇಲೆ ಮನಸ್ಸಿಡುತ್ತಾರೆಯೇ ಹೊರತು ಯೇಸುಕ್ರಿಸ್ತನ ಕಾರ್ಯಗಳ ಮೇಲೆ ಮನಸ್ಸಿಡುವುದಿಲ್ಲ. ಏನಂತೆ, ನಾವೆಲ್ಲರೂ ಯಾವ ಕೆಲಸದ ಮೇಲೆ ಮನಸ್ಸಿಡ್ತಾ ಇದ್ದೀವಂತೆ? ಸ್ವಕಾರ್ಯಗಳ ಮೇಲೆ. ಸ್ವಕಾರ್ಯ ಅಂದರೆ
ನಮ್ಮ ಸ್ವಂತ ಕೆಲಸಗಳ ಮೇಲೆ ಮನಸಿಟ್ಟು ಮಾಡ್ತಾ ಇದ್ದೀವಿ. ಯೇಸುಕ್ರಿಸ್ತನ ಕೆಲಸ ಅಥವಾ ಅಂದರೆ ಕ್ರಿಸ್ತನು ನಮಗೆ ಹೇಳಿರುವಂತಹ ಕೆಲಸ ಏನು ಹೇಳಿದ್ದಾರೆ ಪ್ರಿಯರೇ? ಮಾರ್ಕನು ಬರೆದ ಸುವಾರ್ತೆ 16:15 ಏನು ಹೇಳಿದ್ದಾರೆ ಅದರಲ್ಲಿ? ಸುವಾರ್ತೆಯನ್ನು ಸಾರಿ ಮಾಡ್ತಾ ಇದ್ದೀವ ಈ ಕೆಲಸವನ್ನು. ಅಂದರೆ ನಮಗೆ ಮುಖ್ಯವಾಗಿ ನಮ್ಮ ಮನಸ್ಸೆಲ್ಲ ಯಾವುದರ ಮೇಲಿದೆ? ನಮ್ಮ ಕೆಲಸದ ಮೇಲಿದೆ. ಅಂದರೆ ನಾವು ಈ 4 ಜನರು ತಮ್ಮ ತಮ್ಮ ಕೆಲಸಗಳನ್ನು ಮಾಡ್ತಾ ಹೋಗ್ತಿದ್ದಾರೆ ಇವಾಗಲೂ ಸಹ, ಆದರೆ ಮನುಷ್ಯರಾದಂತಹ ನಮಗೂ ದೇವರು ಕೆಲಸ ಕೊಟ್ಟಿದ್ದಾರೆ, ಆ ಕೆಲಸವನ್ನು ನಾವು ಮಾಡ್ತಾ ಇಲ್ಲ. ಯಾವ ಕೆಲಸದ ಮೇಲೆ ಮನಸ್ಸಿಟ್ಟಿದ್ದೀವಿ? ನಮ್ಮ ಸ್ವಂತ ಕೆಲಸದ ಮೇಲೆ. ಪ್ರಿಯರೇ, ಈ ದೇವರು ನಮಗೆ ಕೊಟ್ಟಿರುವಂತಹ ಕೆಲಸ ಅನ್ನುವಂತಹದ್ದು ನಿನ್ನೆ ಮೊನ್ನೆ ಕೊಟ್ಟಿರುವಂತಹ ಕೆಲಸ ಅಲ್ಲ ಪ್ರಿಯರೇ. ಒಂದು ಕೆಲಸವನ್ನು ದೇವರು ಒಬ್ಬ ಮನುಷ್ಯನಿಗೆ ನೇಮಿಸಿದ್ದಾರೆ ಅಂತ ಹೇಳಿದ್ರೆ, ತಾಯಿ ಗರ್ಭದಲ್ಲಿ ಆ ಮಗು ಬರುವುದಕ್ಕಿಂತ ಮುಂಚೆ, ಈ ಜಗತ್ತಿಗೆ ಅಡಿಪಾಯ ಹಾಕುವ ಮೊದಲು ಆ ಕೆಲಸ ಮೊದಲು ಹುಟ್ಟಿತು, ಆಮೇಲೆ ನಾವು ಹುಟ್ಟಿದ್ವಿ. ಮತ್ತೊಮ್ಮೆ ಹೇಳ್ತಿದ್ದೀನಿ ಪ್ರಿಯರೇ, ನಾವು ಹುಟ್ಟುವುದಕ್ಕಿಂತ ಮೊದಲು ಕೆಲಸ ಅನ್ನುವಂತಹದ್ದು ಹುಟ್ಟಿತು. ಒಂದು ಉದಾಹರಣೆಯನ್ನು ಯೋಚನೆ ಮಾಡೋಣ. ನಮ್ಮ ಮನೆಗೆ ಒಂದು ಮಷೀನನ್ನು ತೊಗೊಂಬರ್ತೀವಿ ಅಂದ್ಕೊಳ್ಳಿ. ನಾರ್ಮಲಾಗಿ ಎಕ್ಸಾಂಪಲಾಗಿ ವಾಷಿಂಗ್ ಮಿಷಿನನ್ನು ತೊಗೊಂಬರ್ತೀವಿ ಅಂದ್ಕೊಳ್ಳಿ. ಏನಕ್ಕೋಸ್ಕರ ತೊಗೊಂಬರ್ತೀವಿ? ವಾಷಿಂಗ್ ಮಿಷಿನ್ ತೊಗೊಂಬಂದ ನಂತರ ಏನು ಮಾಡಬೇಕಿದ್ರಲ್ಲಿ ಅಂತ ಯೋಚನೆ ಮಾಡ್ತೀವ? ವಾಷಿಂಗ್ ಮಿಷಿನ್ ತಂದ ನಂತರ ಈ ಮಿಷಿನಲ್ಲಿ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತೀವ? ಇಲ್ಲ. ಮೊಟ್ಟ ಮೊದಲು ನಮ್ಮ ತಲೆಯಲ್ಲಿ ಬರುವಂಥ ಆಲೋಚನೆ ಏನು? ಬಟ್ಟೆಯನ್ನು ಶುಚಿ ಮಾಡಬೇಕಾಗಿದೆ, ಇದಕ್ಕೋಸ್ಕರ ಒಂದು ಮಿಷಿನ್ ಬೇಕು. ಅಂದರೆ ಕೆಲಸ ಅನ್ನುವಂತಹದ್ದು ಮೊದಲು ಹುಟ್ಟಿತು, ನಂತರ ಆ ಮಷೀನನ್ನು ನಾವು ತೊಗೊಂಬರ್ತೀವಿ. ಅಂದರೆ ಒಂದು ವಸ್ತುವನ್ನು ನಾವು ತರಬೇಕಾದ್ರೆ, ಒಂದು ವ್ಯಕ್ತಿ ಸೃಷ್ಟಿಯಾಗಬೇಕಾದ್ರೆ, ಕೆಲಸ ಅನ್ನುವಂತಹದ್ದು ಆ ವ್ಯಕ್ತಿಗಿಂತ ಮೊದಲೇ ಹುಟ್ಟಿರುತ್ತೆ, ಆಮೇಲೆ ಆ ಮನುಷ್ಯನು ಹುಟ್ಟುತ್ತಾನೆ. ಅಂದರೆ ದೇವರು ಒಬ್ಬ ಮನುಷ್ಯನನ್ನು ತನ್ನ ತಾಯಿ ಗರ್ಭದಲ್ಲಿ ನಿರ್ಮಾಣ ಮಾಡಿ ಭೂಮಿಯ ಮೇಲೆ ಕಳಿಸ್ತಿದ್ದಾರೆ ಅಂತ ಹೇಳಿದ್ರೆ, ಆ ಮನುಷ್ಯನು ಮಾಡಬೇಕಾಗಿರುವಂತಹ ಕೆಲಸ ಆ ಮನುಷ್ಯ ಹುಟ್ಟುವುದಕ್ಕಿಂತ ಮುಂಚೆಯೇ ನಿರ್ಣಯ ಆಗಿದೆ ಇದಕ್ಕೆ ಸಂಬಂಧಪಟ್ಟಂತೆ. ಹಾಗಾದರೆ ಮನುಷ್ಯ ಹುಟ್ಟುವುದಕ್ಕಿಂತ ಮುಂಚೆಯೇ ಕೆಲಸ ಸಿದ್ಧವಾಗಿರುತ್ತಾ ಅಂತ ಹೇಳಿ ಆಲೋಚನೆ ಮಾಡಿದಾಗ, ಒಂದು 4 ವಚನಗಳನ್ನು ನೋಡ್ಕೊಂಡು ಮುಂದೆ ಹೋಗೋಣ ಪ್ರಿಯರೇ. ನ್ಯಾಯಾಧಿಪತಿಗಳ ಗ್ರಂಥ 13ನೇ ಅಧ್ಯಾಯ. ನ್ಯಾಯಸ್ಥಾಪಕರು 13ನೇ ಅಧ್ಯಾಯ 5ನೇ ವಚನ. 13:5, ಸಂಸೋನನ ವಿಚಾರವಾಗಿ ಏನು ಹೇಳ್ತಿದ್ರೆ ಅಂತ ನೋಡಿ ಪ್ರಿಯರೇ. ನೀನು ಗರ್ಭವತಿಯಾಗಿ ಹೆರುವ ಮಗನ ತಲೆಯ ಮೇಲೆ ಕ್ಷೌರದ ಕತ್ತಿಯನ್ನು ಉಪಯೋಗಿಸಲೇಬಾರದು. ಅವನು ಹುಟ್ಟಿದಂದಿನಿಂದ ದೇವರಿಗೆ ಪ್ರತಿಷ್ಠನಾಗಿರುವನು. ಇಸ್ರಾಯೇಲ್ಯರನ್ನು ಫಿಲಿಸ್ಟಿಯರ ಕೈಯಿಂದ ಬಿಡಿಸುವುದಕ್ಕೆ ಪ್ರಾರಂಭಿಸುವನು ಅಂದನು. ಅಂದರೆ ಸಂಸೋನನ ಕುರಿತು ಸಂಸೋನನ ಹುಟ್ಟುವ ಮೊದಲು ದೇವರೇನೋ ಹೇಳ್ತಿದ್ದಾರೆ. ಏನು ಹೇಳ್ತಿದ್ದಾರೆ? ಹುಟ್ಟಿದಂದಿನಿಂದ ದೇವರಿಗೆ ಪ್ರತಿಷ್ಠಿತನಾಗಿರುವನು, ಇಸ್ರಾಯೇಲ್ಯರನ್ನು ಫಿಲಿಸ್ಟೇಯರ ಕೈಯಿಂದ ಬಿಡಿಸುವುದಕ್ಕೆ ಪ್ರಾರಂಭಿಸುವನು ಅಂದನು. ಅಂದರೆ ಇಸ್ರಾಯೇಲ್ಯರನ್ನು ಫಿಲಿಸ್ಟಿಯರ ಕೈಯಿಂದ ಬಿಡಿಸುವುದಕ್ಕೆ ಒಬ್ಬ ಮನುಷ್ಯನನ್ನು ಸೃಷ್ಟಿ ಮಾಡಿದ್ದಾರೆ. ಯಾರು? ಸಂಸೋನನನ್ನು. ಹಾಗಾದರೆ ಸಂಸೋನನು ಹುಟ್ಟುವುದಕ್ಕಿಂತ ಮುಂಚೆ ಈ ಕೆಲಸ ಅನ್ನುವಂತಹದ್ದು ಫಿಕ್ಸ್ ಆಗಿತ್ತು, ಹೌದಾ? ಈ ಕೆಲಸ ಸೃಷ್ಟಿಯಾದ ಮೇಲೆ ಸಂಸೋನನ ಜನನ ಅನ್ನುವಂಥದ್ದು ನಡೆಯುತ್ತೆ. ಇದೇ ಸಾಕ್ಷಿ. ಪ್ರತಿಯೊಬ್ಬ ಮನುಷ್ಯನು ಹುಟ್ಟುವುದಕ್ಕಿಂತ ಮುಂಚೆ ತಾನು ಮಾಡಬೇಕಾಗಿರುವಂತಹ ಕೆಲಸ ಸಿದ್ಧವಾಗಿರುತ್ತೆ. ಇನ್ನೊಂದು ವಚನ, ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 14ನೇ ವಚನ. ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 14ನೇ ವಚನ. ಇದನ್ನು ಓದುವ ಮೊದಲು ನಾವೀಗ ನೋಡಿದ್ವಿ, ಸಂಸೋನನ ವಿಚಾರದಲ್ಲಿ ಸಂಸೋನನ ಜನನಕ್ಕಿಂತ ಮುಂಚೆ ಕೆಲಸ ಫಿಕ್ಸ್ ಆಗಿತ್ತು. ಸಂಸೋನನು ಈ ಭೂಮಿ ಮೇಲೆ ಬಂದು ದೇವರ ಕೆಲಸ ಯಾವ ಥರ ಮಾಡಬೇಕು ಅದು ಫಿಕ್ಸ್ ಆಗಿತ್ತು. ಈಗ ಯೋಹಾನನ ಸಂದರ್ಭ ನೋಡ್ತಾ ಇದ್ವಿ ಪ್ರಿಯರೇ. ಅಂದರೆ ಯೋಹಾನನು ಹುಟ್ಟುವುದಕ್ಕಿಂತ ಮುಂಚೆ ಯೋಹಾನನು ಮಾಡಬೇಕಾಗಿರುವಂಥ ಕೆಲಸನೂ ಸಹ ಡಿಸೈಡ್ ಆಗಿತ್ತು. ಓದಿ ಪ್ರಿಯರೇ. ಈಗ ನೀನು ಅವನಿಗೆ ಯೋಹಾನನೆಂದು ಹೆಸರಿಡಬೇಕು, ನಿನಗೆ ಸಂತೋಷವೂ ಉಲ್ಲಾಸವೂ ಉಂಟಾಗುವುದು, ಮತ್ತು ಅವನು ಹುಟ್ಟಿದ್ದಕ್ಕೆ ಬಹು ಜನರು ಸಂತೋಷ ಪಡುವರು. ಅವನು ಕರ್ತನ ದೃಷ್ಟಿಯಲ್ಲಿ ಮಹಾಪುರುಷನಾಗಿರುವನು,
ದ್ರಾಕ್ಷಾರಸವನ್ನಾಗಲಿ ಯಾವ ಮದ್ಯವನ್ನಾಗಲಿ ಕುಡಿಯದವನಾಗಿರುವನು ಅವನು ಹುಟ್ಟಿದಂದಿನಿಂದಲೂ ಪವಿತ್ರಾತ್ಮ ಭರಿತನಾಗಿರುವನು ಇಸ್ರಾಯೇಲ್ಯರಲ್ಲಿ ಅನೇಕರನ್ನು ಅವರ ದೇವರಾಗಿರುವ ಕರ್ತನ ಕಡೆಗೆ ತಿರುಗಿಸುವನು. ಇಲ್ಲಿ ಯೋಹಾನನ ಜನನ ಆಗಿತ್ತಾ ಆಗಿರಲಿಲ್ವಾ? ಆಗಿರಲಿಲ್ಲ. ಏನು ಮಾತಾಡ್ತಿದ್ದಾರೆ ದೇವರು? ಹದಿನೈದನೇ ವಚನ ಕೊನೆ ಸಾಲಿನಲ್ಲಿ ಅವನು ಹುಟ್ಟಿದಂದಿನಿಂದಲೂ ಪವಿತ್ರಾತ್ಮ ಭರಿತನಾಗಿರುವನು ಇಸ್ರಾಯೇಲ್ಯರಲ್ಲಿ ಅನೇಕರನ್ನು ಅವರ ದೇವರಾಗಿರುವ ಕರ್ತನ ಕಡೆಗೆ ತಿರುಗಿಸುವನು. ಇಸ್ರಾಯೇಲ್ಯರಲ್ಲಿ ಅನೇಕರನ್ನು ತಮ್ಮ ದೇವರಾಗಿರುವ, ಅಂದರೆ ಇಸ್ರಾಯೇಲ್ಯರಿಗೆ ದೇವರು ಯಾರಾಗಿದ್ದರು? ತಂದೆಯಾಗಿರುವಂತಹ ದೇವರು, ಯಹೋವ ದೇವರು. ಹಾಗಾದರೆ ದೇವರ ಕಡೆಗೆ ಇಸ್ರಾಯೇಲ್ಯರನ್ನು ತಿರುಗಿಸುವನು, ಈ ಕೆಲಸ ಮೊದಲೇ ಫಿಕ್ಸ್ ಆಗಿತ್ತ? ಯೋಹಾನನು ಹುಟ್ಟುವ ಮೊದಲು ಫಿಕ್ಸ್ ಆಗಿತ್ತ? ಅವ್ರು ಮಾಡಬೇಕಾಗಿರುವಂತಹ ಕೆಲಸ ಆಗಿತ್ತು. ಸಂಸೋನನು ಹುಟ್ಟುವ ಮೊದಲು ತನ್ನ ಕೆಲಸ ನಿರ್ಣಯಗೊಂಡಿತ್ತು. ಯೋಹಾನನು ಹುಟ್ಟುವ ಮೊದಲು ತನ್ನ ಕೆಲಸ ಡಿಸೈಡ್ ಆಗಿತ್ತು. ಇನ್ನೊಂದು ವಚನ ಯೇಸುಕ್ರಿಸ್ತರನ್ನು ಕುರಿತು. ಯೇಸುಕ್ರಿಸ್ತರು ಹುಟ್ಟುವ ಮೊದಲು ಏನಾದರೂ ಯೇಸುಕ್ರಿಸ್ತರ ಕೆಲಸ ಡಿಸೈಡ್ ಆಗಿತ್ತಾ ಅಂತ ಹೇಳಿ ನಾವು ನೋಡಿದಾಗ ಲೂಕನು ಬರೆದ ಸುವಾರ್ತೆ ಒಂದನೇ ಅಧ್ಯಾಯ 28 ವಚನ. ಲೂಕನು ಬರೆದ ಸುವಾರ್ತೆ 1:28 ವಚನ. ಆ ದೂತನು ಆಕೆಯ ಬಳಿಗೆ ಬಂದು, ದೇವರ ದಯೆ ಹೊಂದಿದವಳೇ, ನಿನಗೆ ಶುಭವಾಗಲಿ, ಕರ್ತನು ನಿನ್ನ ಸಂಗಡ ಇದ್ದಾನೆ ಅಂದನು. ಆಕೆಯು ಆ ಮಾತಿಗೆ ತತ್ತರಿಸಿ, ಇದೆಂಥ ಆಶೀರ್ವಾದ ಎಂದು ಯೋಚನೆ ಮಾಡುತ್ತಿರಲಾಗಿ ಆ ದೂತನು ಆಕೆಗೆ, ಮರಿಯಳೆ ಹೆದರಬೇಡ, ನಿನಗೆ ದೇವರ ದಯೆ ದೊರಕಿತು, ಈಗೋ ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೆರುವಿ, ಆತನಿಗೆ ಯೇಸುವೆಂದು ಹೆಸರಿಡಬೇಕು, ಆತನು ಮಹಾಪುರುಷನಾಗಿ ಪರಾತ್ಪರನ ಕುಮಾರನೆನಿಸಿಕೊಳ್ಳುವನು, ಇದಲ್ಲದೆ ದೇವರಾಗಿರುವ ಕರ್ತನು ಆತನ ಮೂಲಪಿತನಾದ ದಾವೀದನ ಸಿಂಹಾಸನವನ್ನು ಆತನಿಗೆ ಕೊಡುವನು, ಆತನು ಯಾಕೋಬನ ವಂಶವನ್ನು ಸದಾಕಾಲ ಆಳುವನು, ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ ಎಂದು ಹೇಳಿದನು. ಈ ವಚನ ಬರೆಸುವಾಗ ಯೇಸುಕ್ರಿಸ್ತರು ಹುಟ್ಟಿದ್ರ ಹೋಗಲಿ? ಇಲ್ಲ, ಹುಟ್ಟಿರಲಿಲ್ಲ. ಆದರೆ ಯೇಸುಕ್ರಿಸ್ತರು ಮಾಡಬೇಕಾಗಿರುವಂಥ ಕೆಲಸ ಹುಟ್ಟಿತ್ತು. ಆ ಕೆಲಸ ಏನು? ಕೊನೆ ಎರಡು ಸಾಲುಗಳು. ಆತನು ಯಾಕೋಬನ ವಂಶವನ್ನು ಸದಾಕಾಲ ಆಳುವನು, ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ ಎಂದು ಹೇಳಿದನು. ಅಂದರೆ ಕ್ರೀಸ್ತನ ಸಾಮ್ರಾಜ್ಯ ಅನ್ನುವಂತಹದ್ದೊಂದು ಹುಟ್ಟುತ್ತೆ ಈ ಪ್ರಪಂಚದಲ್ಲಿ. ಯಾಕೋಬನ ವಂಶವನ್ನು ಸದಾಕಾಲ ಆಳುವನು, ಆ ರಾಜ್ಯಕ್ಕೆ ಅಂತ್ಯ ಇಲ್ಲ. ಅಂದರೆ ಕ್ರೀಸ್ತನಿಂದ ಸ್ಥಾಪಿಸಲ್ಪಡುವಂಥ ಆ ಸಾಮ್ರಾಜ್ಯಕ್ಕೆ ಅಂತ್ಯ ಅನ್ನುವಂತಹದ್ದು ಇರೋದಿಲ್ಲ ಯೇಸುಕ್ರಿಸ್ತರ ಎರಡನೇ ಬರುವವರೆಗೂ ಈ ಭೂಮಿಯ ಮೇಲೆ. ಇದು ಯೇಸುಕ್ರಿಸ್ತರು ಹುಟ್ಟುವ ಮೊದಲು ಡಿಸೈಡ್ ಆಗಿದ್ದಂತಹ ಕೆಲಸ ಯೇಸುಕ್ರಿಸ್ತರನ್ನು ಕುರಿತಂತೆ. ಅಂದರೆ ಸಂಸೋನನು ಹುಟ್ಟುವ ಮೊದಲು ಸಂಸೋನನು ಮಾಡಬೇಕಾಗಿರುವಂತಹ ಕೆಲಸ ಡಿಸೈಡ್ ಆಗಿತ್ತು. ಹಾಗೆ ಯೋಹಾನನು ಮಾಡಬೇಕಾಗಿರುವಂತಹ ಕೆಲಸ ಯೋಹಾನನು ಹುಟ್ಟುವ ಮೊದಲೇ ನಿಶ್ಚಯವಾಗಿತ್ತು. ಯೇಸುಕ್ರಿಸ್ತರು ಹುಟ್ಟುವ ಮೊದಲು ಯೇಸುಕ್ರಿಸ್ತರು ಮಾಡಬೇಕಾಗಿರುವಂತಹ ಕೆಲಸ ನಿಶ್ಚಯವಾಗಿತ್ತು. ಹೋಗಲಿ, ಯೇಸುಕ್ರಿಸ್ತರು ಈ ಭೂಮಿ ಮೇಲೆ ಬಂದ್ರಲ್ವ ಪ್ರಿಯರೇ? ಈ ಮೂರು ವಚನಗಳನ್ನು ನಿಮ್ಗೇನಕ್ಕೆ ತೋರಿಸ್ತೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಹುಟ್ಟುವ ಮೊದಲು ತಾನು ಮಾಡಬೇಕಾಗಿರುವಂತಹ ಕೆಲಸ ದೇವರು ತನ್ನ ಪುಸ್ತಕದಲ್ಲಿ ಬರ್ಕೊಂಡಿರ್ತಾರೆ, ನಿಮಗೋಸ್ಕರ ಎದುರು ನೋಡ್ತಿರ್ತಾರೆ ಅಂತ ಹೇಳೋದಕ್ಕೆ. ಹಾಗಾದರೆ ನಾವೆಲ್ಲರೂ ಸಹ ನಮ್ಮ ಮೇಲೆ, ನಮ್ಮನ್ನು ಕುರಿತಂತೆ ದೇವರು ಈ ಕೆಲಸ ನಡೆಸಬೇಕು ಅಂತ ಅಂದ್ಕೊಂಡಿದ್ದರೂ ಸಹ ನಾವು ಅದನ್ನು ಮರ್ತೋಗ್ತಿದ್ದೀವಿ. ಈ ಭೂಮಿ ಮೇಲೆ ಬಂದು ಯೇಸುಕ್ರಿಸ್ತರು ನಮ್ಮ ಥರನೇ ಬಂದು ತನ್ನ ತಲೆ ಕೇರಿಕೊಂಡು, ಏನು ಮಾಡಬೇಕು ನಾನು ಈ ಭೂಮಿ ಮೇಲೆ ಬಂದು, ಏನಕ್ಕೋಸ್ಕರ ಬಂದಿದ್ದೀನಿ, ಹಾಗಾದರೆ ನನ್ನ ಜೀವನ ನಾನು ಬದುಕ್ಬೋದಾ, ಹೀಗೇನಾದರೂ ಅಂದ್ಕೊಂಡ್ರ? ಇಲ್ಲ, ಯೇಸುಕ್ರಿಸ್ತರು ಹುಟ್ಟುವ ಮೊದಲು ಯೇಸುಕ್ರಿಸ್ತರು ಮಾಡಬೇಕಾಗಿರುವಂತಹ ಕೆಲಸ, ಯಾವ ಕೆಲಸ ಸಿದ್ಧವಾಗಿತ್ತೋ ಆ ಕೆಲಸವನ್ನು ಸಂಪೂರ್ಣವಾಗಿ ನಡೆಸಿದ್ರು. 12 ವಯಸ್ಸು ಪ್ರಿಯರೇ, ನಾರ್ಮಲಾಗಿ ಒಬ್ಬ ಹುಡುಗ 12 ವಯಸ್ಸಿಗೆ ಹೇಗಿರ್ತಾನೆ ಅಂತ ಹೇಳಿ ಯೋಚನೆ ಮಾಡಿ ನೋಡಿ, ಹೌದಾ? ಆಟ ಪಾಠಗಳು. ಆದರೆ ಯೇಸುಕ್ರಿಸ್ತರು ಹಾಗೆ ಇದ್ರ 12 ವಯಸ್ಸಿನಲ್ಲಿ. ಆ ವಚನವನ್ನು ನೋಡ್ಕೊಂಡು ಮುಂದೆ ಹೋಗೋಣ ಪ್ರಿಯರೇ. ಲೂಕನು ಬರೆದ ಸುವಾರ್ತೆ 2:49 ವಚನ. ಲೂಕನು ಬರೆದ ಸುವಾರ್ತೆ 2
ನಲವತ್ತೊಂಬತ್ತನೇ ವಚನ. ಆತನು ಅವರಿಗೆ ನೀವು ನನ್ನನ್ನು ಹುಡುಕಿದ್ದೇನು, ನಾನು ನನ್ನ ತಂದೆಯ ಮನೆಯಲ್ಲಿ ಇರಬೇಕಾದದ್ದು ನಿಮಗೆ ತಿಳಿಯಲಿಲ್ಲವೋ ಎಂದು ಉತ್ತರ ಕೊಟ್ಟನು. ಅಂದರೆ ತನ್ನ ತಂದೆ ತಾಯಿಗಳು ಬಂದು ಎಲ್ಲೋಗಿದ್ದೆ, ಯಾಕೆ ಇಲ್ಲಿದ್ದೀಯ ಅಂತ ಕೇಳಿದ್ರೆ ಏನು ಹೇಳ್ತಾರೆ, ನನ್ನನ್ನು ನೀವೇನಕ್ಕೆ ಹುಡುಕ್ತಿದ್ದೀರಾ. ನಾನು ತೆಲುಗುವಲ್ಲಿ ಏನಿರುತ್ತೆ ಪ್ರಿಯರೇ, ಅದು 49ನೇ ವಚನ. ಸಾಕು. ಅಂದರೆ ತೆಲುಗಿನಲ್ಲಿ ಏನು ಬರೆಸಿದ್ದಾರೆ, ತಂದೆಯ ಕೆಲಸದಲ್ಲಿ ಅಂತ ಬರೆಸಿದ್ದಾರೆ. ಕನ್ನಡದಲ್ಲಿ ತಂದೆಯ ಮನೆಯಲ್ಲಿರಬೇಕಾದದ್ದು ನಿಮಗೆ ಗೊತ್ತಿಲ್ವಾ ಅಂತ ಹೇಳಿ ಬರೆಸಿದ್ದಾರೆ. ಅಂದರೆ ತಂದೆ ಕೆಲಸದಲ್ಲಿ ಯೇಸುಕ್ರಿಸ್ತರು ಇರಬೇಕಂತ ಯೇಸುಕ್ರಿಸ್ತರಿಗೆ ಯಾವ ವಯಸ್ಸಿನಲ್ಲಿ ಗೊತ್ತಾಯಿತು, 12ನೇ ವಯಸ್ಸಿನಲ್ಲಿ. ನಾವಿನ್ನು 12ನೇ ವಯಸ್ಸಾದರೆ ಏನು ಮಾಡ್ತಾ ಇರ್ತೀವಿ ಪ್ರಿಯರೇ? ತನ್ನ ತಂದೆ ತಾಯಿ ಗೊತ್ತಿರಲಿಲ್ಲ, ಯೇಸುಕ್ರಿಸ್ತರ ತಂದೆ ತಾಯಿ ಗೊತ್ತಿರಲಿಲ್ಲ ಯೇಸುಕ್ರಿಸ್ತರು ಹುಟ್ಟಿದ್ದು, ಯೇಸುಕ್ರಿಸ್ತರು ಮಾಡಬೇಕಾಗಿರುವಂತಹದ್ದು ಈ ಕಾಲದಲ್ಲಿ ತಂದೆ ಕೆಲಸ ಅಂತ ಹೇಳಿ ಯೇಸುಕ್ರಿಸ್ತರ ತಂದೆ ತಾಯಿ ಗೊತ್ತಿರಲಿಲ್ಲ. ಆದರೂ ಸಹ ಯೇಸುಕ್ರಿಸ್ತರಿಗೆ ಅರ್ಥ ಆಗಿತ್ತು. ಯೇಸುಕ್ರಿಸ್ತರು ಹುಟ್ಟುವ ಮೊದಲು ಯೇಸುಕ್ರಿಸ್ತರು ಮಾಡಬೇಕಾಗಿರುವಂತಹ ಕೆಲಸ ಸಿದ್ಧವಾಗಿತ್ತು. ಆ ಕೆಲಸವನ್ನು ಚಿಕ್ಕ ವಯಸ್ಸಿನಲ್ಲೇ ಯೇಸುಕ್ರಿಸ್ತರು ಮಾಡಲಿಕ್ಕೆ ಶುರು ಮಾಡಿದರು. ನಾವೂ ಸಹ ಈ ಭೂಮಿಯ ಮೇಲೆ ಹುಟ್ಟಬೇಕಾದ್ರೆ ನಾವು ಹುಟ್ಟುವ ಮೊದಲು ನಾವು ಮಾಡಬೇಕಾಗಿರುವಂಥ ಕೆಲಸವೂ ಲಿಖಿತವಾಗಿದೆ, ಅಂದರೆ ಡಿಸೈಡ್ ಆಗಿದೆ. ಈ ಹೊತ್ತಿನಲ್ಲಿ ಈ ಕೆಲಸವನ್ನು ನನ್ನ ಮಗ ನಡೆಸ್ತಾನೆ ಅಂತ ತಂದೆ ಎದುರು ನೋಡ್ತಿದ್ದಾರೆ ಪ್ರಿಯರೇ. ಪ್ರತಿದಿನವೂ ಸಹ ಅಪೋಸ್ತಲರು ಯಾವ ಥರ ಕೆಲಸ ಮಾಡಿದ್ರು, ಯೇಸುಕ್ರಿಸ್ತರು ದೇವರು ಅಂದ್ಕೊಂಡಿರುವಂಥ ರೀತಿಯಲ್ಲಿ ಯಾವ ಥರ ಕೆಲಸ ಮಾಡಿ ಮುಗಿಸಿದ್ರು, ಅದೇ ರೀತಿ ಈ ಮಗನು ಈ ಮಗಳೂ ಸಹ ನನ್ನ ಕೆಲಸವನ್ನು ಮುಗಿಸ್ತಾರೆ ಮಾಡಿ ಅಂತ ಹೇಳಿ ಪ್ರತಿ ಒಂದು ಸೃಷ್ಟಿಯನ್ನು ಮಾಡಬೇಕಾದ್ರೂ ಆಸೆ ಇಟ್ಕೊಂಡು ದೇವರು ಸೃಷ್ಟಿ ಮಾಡ್ತಿದ್ದಾರೆ. ಆದರೆ ಮನುಷ್ಯರಾದಂತಹ ನಾವು ಭೂಮಿಯ ಮೇಲೆ ಬಂದು ಆ ತಂದೆ ಕೆಲಸವನ್ನು ನೆರವೇರಿಸ್ತಿದ್ದೀವ? ಇಲ್ಲ. ಹೋಗಲಿ, ತಂದೆ ಕೆಲಸ ಅಂತ ಒಂದಿದೆ ಅಂತ ಹೇಳಿ ಏನಾದರೂ ಗೊತ್ತಾಯಿ ಪ್ರಪಂಚಕ್ಕೆ? ಇಲ್ಲ. ಕ್ರೈಸ್ತರಾಗಿ ಸ್ವಲ್ಪ ಜನ ಅಂದ್ಕೊಂಡಿರೋದೇನು, ಭಾನುವಾರ ಹೋಗಬೇಕು ಮತ್ತು ಬರಬೇಕು, ವೀಕೆಂಡ್ ಅಲ್ವಾ, ಎಲ್ಲಾದರೂ ಆಚೆ ಹೋಗಬೇಕು, ಎಂಜಾಯ್ ಮಾಡಬೇಕು, ಇಷ್ಟೇ ಪ್ರಪಂಚಕ್ಕೆ ಗೊತ್ತಿರುವಂತಹದ್ದು. ತಂದೆ ಕೆಲಸ ಅನ್ನುವಂತಹದ್ದು ಏನಾದರೂ ಇದೆ ಪ್ರಪಂಚದಲ್ಲಿ? ನಾವು ತಂದೆಗೋಸ್ಕರ ಏನಾದರೂ ಕಷ್ಟಪಡಬೇಕು? ತಂದೆ ಕಷ್ಟಪಟ್ಟು ತೋರಿಸಿದ್ದಾರೆ, ಯೇಸುಕ್ರಿಸ್ತರು ಕಷ್ಟಪಟ್ಟು ತೋರಿಸಿದ್ದಾರೆ, ಪರಿಶುದ್ಧಾತ್ಮ ದೇವರು ಕಷ್ಟಪಡ್ತಾನೇ ಇದ್ದಾರೆ. ಹಾಗಾದರೆ ನಾವೂ ಸಹ ಕಷ್ಟಪಟ್ಟು ತಂದೆಯ ಕೆಲಸವನ್ನು ಮಾಡಬೇಕು ಅಂತ ಏನಾದರೂ ಈ ಪ್ರಪಂಚಕ್ಕೆ ಅರ್ಥ ಆಗಿದೆಯಾ ಪ್ರಿಯರೇ? ಕಷ್ಟ ಅಂತ ಹೇಳಿದ್ರೆ ಏನೂ ಅನ್ಕೋಬೇಡಿ, ಅವು ಕಷ್ಟ ಆಗಿರುತ್ತೆ ಹಾಗಾದರೆ ನಾವು ಮಾಡೋಕ್ಕಾಗೋದಿಲ್ಲ ತಂದೆ ಕೆಲಸ ಅಂತ ಹೇಳಿ ಅನ್ಕೋಬೇಡಿ. ಯಾಕೆಂದರೆ ನಮಗೆ ಕೊಟ್ಟಿರುವಂಥ ಕೆಲಸ ಏನು ಅಂತ ಹೇಳಿ ಮುಂದೆ ನೋಡೋಣ. ಹೋಗಲಿ, ತಂದೆ ಕೆಲಸ ಇದೆ ಅಂತ ಹೇಳಿ ಈ ಪ್ರಪಂಚ ಗುರುತಿಸಿಲ್ಲ. ಈಗ ಅಪೋಸ್ತಲನಾಗಿರುವಂತಹ ಪೌಲನು ತಾನು ಹುಟ್ಟುವ ಮೊದಲು ಕೆಲಸ ಸಿದ್ಧವಾಗಿತ್ತ ಅಂತ ಹೇಳಿ ನೋಡಿದಾಗ ಗಲಾತ್ಯದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 15ನೇ ವಚನ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 15ನೇ ವಚನ. ಒಂದು 15. ಆದರೆ ಹಾಂ, ಯಾರು? ಪೌಲನು. ನಾನು ತಾಯಿಯ ಗರ್ಭದಲ್ಲಿದ್ದಾಗಲೇ ನನ್ನನ್ನು ಪ್ರತ್ಯೇಕಿಸಿ ತನ್ನ ಕೃಪೆಯಿಂದ ಕರೆದ ದೇವರು ತನ್ನ ಮಗನನ್ನು ನಾನು ಅನ್ಯ ಜನರಲ್ಲಿ ಪ್ರಸಿದ್ಧಿಪಡಿಸುವವನಾಗಬೇಕೆಂದು ಆತನನ್ನು ನನ್ನೊಳಗೆ ಪ್ರಕಟಿಸುವುದಕ್ಕೆ ಇಚ್ಛಿಸಿದಾಗಲೇ. ಸಾಕು. ಅಂದರೆ ಇಲ್ಲಿ ಏನು ಹೇಳಿದರೆ, ನಾನು ತಾಯಿಯ ಗರ್ಭದಲ್ಲಿದ್ದಾಗಲೇ ನನ್ನನ್ನು ಪ್ರತ್ಯೇಕಿಸಿ ತನ್ನ ಕೃಪೆಯಿಂದ ಕರೆದು ದೇವರು ತನ್ನ ಮಗನನ್ನು ನಾನು ಅನ್ಯ ಜನರಲ್ಲಿ ಪ್ರಸಿದ್ಧಪಡಿಸುವವನಾಗಬೇಕೆಂದು ಆತನನ್ನು ನನ್ನೊಳಗೆ ಪ್ರಕಟಿಸುವುದಕ್ಕೆ ಇಚ್ಛಿಸಿದಾಗಲೇ. ಅಂದರೆ ದೇವರ ಕೆಲಸ ಪೌಲನ ಮುಖಾಂತರ ನೆರವೇರಬೇಕು ಅಂತ ಹೇಳಿ ದೇವರು ಯಾವಾಗ ಅಂದ್ಕೊಂಡ್ರು? ತಾಯಿಯ ಗರ್ಭದಲ್ಲಿರುವಾಗಲೇ. ಅಂದರೆ ಮನುಷ್ಯ ಹುಟ್ಟೋದಕ್ಕಿಂತ ಮುಂಚೆನೇ ಅಂದ್ಕೊಂಡ್ರ ದೇವರು? ಅಂದ್ಕೊಂಡ್ರು. ಅವರೆಲ್ಲರೂ ಸಹ ನೆರವೇರಿಸಿದ್ರು ಪ್ರಿಯರೇ. ಈಗ ನಾವು ನೋಡಿದಂತಹ ಅಷ್ಟು ವಚನಗಳಲ್ಲಿದ್ದಂತಹ ಭಕ್ತರು ದೇವರು ತಮ್ಮ ಕುರಿತು ಏನು ಅಂದ್ಕೊಂಡಿದ್ರು ಮೊದಲು ಅದನ್ನು ಈ ಭೂಮಿಯ ಮೇಲೆ ಬಂದು ನೆರವೇರಿಸಿದ್ರು. ನಾವು ನೆರವೇರಿಸ್ತಿದ್ದೀವಾ ಅಂತ ನಮಗೆ ನಾವು ಒಂದು ಪ್ರಶ್ನೆ ಹಾಕ್ಕೊಂಡ್ರೆ
ದೇವರು ಮುಖಕ್ಕೆ ಹಾಗೆ ನೀವು ನೆರವೇರಿಸ್ತಿಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಡೈರೆಕ್ಟ್ ಆಗಿ ಬರ್ತಿದ್ದಾರೆ. ಆ ಮಾತನ್ನು ನೋಡೋಣ. ಇಶಾಯನ ಗ್ರಂಥ 5:12 ಇಶಾಯನ ಗ್ರಂಥ 5:12 5:12 ಹಾಂ. ಏನು ಹೇಳಲಿ? ಕಿನ್ನರಿ, ವೀಣೆ, ದಮ್ಮಡಿ, ಕೊಳಲು, ದ್ರಾಕ್ಷಾರಸ, ಇವುಗಳೇ ಅವರ ಔತಣಗಳ ಸೊಬಗು. ಯಹೋವನ ಕೆಲಸವನ್ನು ಅವರು ಲಕ್ಷಿಸರು, ಆತನ ಹಸ್ತ ಕಾರ್ಯವನ್ನು ಆಲೋಚಿಸರು. ಏನಂತೆ, ಇದನ್ನು ನಾವು ಮಾಡ್ತಿರುವಂತಹ ಕೆಲಸವನ್ನೇ ಬರೆಸಿರೋದು ಪ್ರಿಯರ್. ಹಳೆ ಒಡಂಬಡಿಕೆ ಆಗಿನ ಜನರಿಗೆ ಹೇಳಿದ್ರೂ ಸಹ ಈಗಿನ ಜನರಿಗೂ ಅದು ಅನ್ವಯಿಸುತ್ತೆ. ನಾವು ಮಾಡ್ತಿರುವಂತಹದ್ದು ಅದೇ ಅಲ್ವಾ? ದೇವರು ನಮ್ಮ ಕುರಿತಂತೆ ಏನೋ ದೊಡ್ಡದಾಗಿ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು, ಒಂದು ಕೆಲಸವನ್ನು ಬರೆದಿಟ್ಕೊಂಡು, ಯಾವತ್ತು ಮಾಡ್ತಾನೆ, ಯಾವತ್ತು ಮಾಡ್ತಾನೆ, ಯಾವತ್ತು ಮಾಡ್ತಾನೆ, ಈ ಡೇಟಿಗೆ ಮಾಡ್ತಾನೆ. ದೇವರು ಅಂದ್ಕೊಂಡಿದ್ದಂತಹ ದಿನ ಬೇರೆ, ಈ ದಿನದಲ್ಲಿ ಈ ಕೆಲಸ ಮಾಡ್ತಾನೆ ನನ್ನ ಮಗ ಅಂತ ಅವ್ರು ಅಂದ್ಕೊಂಡಿದ್ರು. ಆದರೆ ನಾವು ಆ ದಿನದಲ್ಲಿ ಮಾಡಿಲ್ವಲ್ಲ, ಹೋಗಲಿ ನಾಳೆ ಮಾಡ್ಬೋದು, ನಾಳೆ ರಕ್ಷಣೆ ಮಾರ್ಗದಲ್ಲಿ ಬರ್ಬೋದು, ಮುಂದಿನ ವರ್ಷ ಬರ್ಬೋದು. ಕಾದು 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 ಕೊನೆಯವರೆಗೂ ಕಾಯ್ತಾನೆ ಇದ್ದಾರೆ. ನಾವು ಮಾಡ್ತೀವ? ಈ ಭೂಮಿಯನ್ನು ಹಾಗೆ ಬಿಟ್ಟು ಹೋಗ್ತಾ ಇದ್ದೀವಿ ಪ್ರಿಯರೇ. ಅಂದರೆ ದೇವರು ಕೊಟ್ಟಂತಹ ಕೆಲಸವನ್ನು ಮಾಡದೆ ಈ ಭೂಮಿಯನ್ನು ಹಾಗೆ ಬಿಟ್ಟು ಹೋಗ್ತಾ ಇದ್ದೀವಿ. ಹಾಗಾದರೆ ನಾವೇನು ಮಾಡ್ತಾ ಇದ್ದೀವಿ? ಕೆಲಸವನ್ನು ಮಾಡದೆ ಏನು ಮಾಡ್ತಾ ಇದ್ದೀವೋ ಗೊತ್ತಾ? ಹಾಡುವಂತಹ ಹುಚ್ಚು ಸ್ವಲ್ಪ ಜನರಿಗೆ, ಕುಣಿಯುವಂತಹ ಹುಚ್ಚು ಇನ್ನೂ ಸ್ವಲ್ಪ ಜನರಿಗೆ. ಹಾಡು ಆಡುವಂತಹದ್ದು ತಪ್ಪು ಅಂತ ನಾನು ಹೇಳ್ತಿಲ್ಲ. ಸಭೆಗಳಿಗೆ ಹೋಗಿ ಪ್ರಿಯರೇ, ಕ್ರೈಸ್ತ ಸಭೆಗಳಿಗೆ ಹೇಗಿರುತ್ತೆ ವಾತಾವರಣ ಅಂತ ಹೇಳಿ ಒಮ್ಮೆ ನೋಡಿ. ಕ್ರಿಸ್ಮಸ್ ಸಂದರ್ಭದಲ್ಲಿ ಹೇಗಿರುತ್ತೆ ವಾತಾವರಣ? ಡ್ಯಾನ್ಸ್ ಇರುತ್ತಾ? ಇರುತ್ತೆ. ಮ್ಯೂಸಿಕ್ ಇರುತ್ತಾ? ಇರುತ್ತೆ. ಹಾಡುವಂತಹ ತಪ್ಪು, ದೇವರ ಕುರಿತು ಹಾಡನ್ನು ಬರೆದು ಹಾಡುವಂತಹ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಹಾಡು ಹಾಡಿದ್ರೆ ಆ ಹಾಡಲ್ಲಿ ಒಂದು ಅರ್ಥ ಇರಬೇಕು, ಅದರಲ್ಲಿ ವಾಕ್ಯ ಇರಬೇಕು, ಹಾಡಿನ ಜೊತೆಯಲ್ಲಿ ದೇವರ ಕೆಲಸ ಇರಬೇಕು. ಆದರೆ ಇದ್ಯಾವುದು ಕಾಣಿಸೋದಿಲ್ಲ ಈಗ ಸ್ವಲ್ಪ ಕ್ರೈಸ್ತರು ಮಾಡ್ತಿರುವಂಥ ಆಚರಣೆಗಳಲ್ಲಿ. ಇದೇ ಕಾಣಿಸುತ್ತೆ. ಅಂದರೆ ಮ್ಯೂಸಿಕ್ಸ್ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡಿಕೊಂಡು ಕುಣಿಯುವಂತಹದ್ದಾಗಿರ್ಬೋದು, ತಿನ್ನುವಂತಹದ್ದಾಗಿರ್ಬೋದು, ದೇವರ ಹೆಸರನ್ನು ಹೇಳಿಕೊಂಡು. ಇನ್ನು ವಿದೇಶಕ್ಕೆ ಹೋದರೆ ಪ್ರಿಯರೇ, ಪಾಶ್ಚಾತ್ಯ ದೇಶಗಳಲ್ಲಿ ನಡೆಯಬಾರದಾಗಿರುವಂತಹ ತಪ್ಪುಗಳೆಲ್ಲ ಅವತ್ತೇ ನಡೆಸ್ತಾರೆ ಗೊತ್ತಾ? ಕ್ರಿಸ್ಮಸ್ ಹಬ್ಬದ ದಿನ ನಡೆಸ್ತಾರೆ. ಯಾಕೆ? ಹಬ್ಬ ಫೆಸ್ಟಿವಲ್, ನಾವು ಎಂಜಾಯ್ ಮಾಡಬೇಕು ಈ ಫೆಸ್ಟಿವಲಲ್ಲಿ ಅಂತ ಹೇಳಿ ಯಾವತ್ತೂ ಮಾಡದೇ ಇರುವಂತಹ ತಪ್ಪು, ಯಾವತ್ತೂ ಕುಡಿಯದೇ ಇರುವಷ್ಟು ಅವತ್ತೇ ಕುಡಿದಿರ್ತಾರೆ. ಯಾವತ್ತು? ಕ್ರಿಸ್ಮಸ್ ಹಬ್ಬದ ಸಂದರ್ಭದಲ್ಲಿ. ಇದೇನಾ ದೇವರು ಕೊಟ್ಟಂತಹ ಕೆಲಸ ನಮಗೆ? ಅದಕ್ಕೆ ಪ್ರಿಯರೇನು ಹೇಳಿದರೆ ಇಲ್ಲಿ, ಅಯ್ಯೋ ಏನು ಹೇಳಲಿ, ಕಿನ್ನರಿ, ವೀಣೆ, ದಮ್ಮಡಿ, ಅಂದರೆ ನಾವು ಉಪಯೋಗಿಸುವಂಥ ಎಲ್ಲ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ ಹೆಸರು ಬರೆಸಿದ್ದಾರೆ. ಏನು ಗೊತ್ತಾ ದೇವರು, ಇದನ್ನೇ ನೀವು ಯೂಸ್ ಮಾಡಿಕೊಂಡು ಹೀಗೆ ಕುಣಿತಿರ್ತೀರಾ? ಚರ್ಚಿಗೆ ಹೋದರೂ ಇದೇ ಕಥೆನೇ ನಿಮ್ಮದು. ನಾನು ಕೊಟ್ಟಿರುವಂತಹ ಕೆಲಸದ ಮೇಲೆ ಮಾತ್ರ ಮನಸ್ಸು ಯಾರಿಗೂ ಇಲ್ಲ. ಕಿನ್ನರಿ, ವೀಣೆ, ದಮ್ಮಡಿ, ಕೊಳಲು, ದ್ರಾಕ್ಷಾರಸ, ಇವುಗಳೇ ಅವರ ಔತಣಗಳ ಸೊಬಗು. ಯಹೋವನ ಕೆಲಸವನ್ನು ಅವರು ಲಕ್ಷಿಸರು, ಆತನ ಹಸ್ತ ಕಾರ್ಯವನ್ನು ಆಲೋಚಿಸರು. ದೇವರು ಕಷ್ಟಪಟ್ಟು ತನ್ನ ಹಸ್ತ ಕಾರ್ಯಗಳಲ್ಲಿಂದ ಈ ಪ್ರಕೃತಿಯನ್ನು ಸೃಷ್ಟಿ ಮಾಡಿದ್ದಾರೆ. ಇದನ್ನು ನೋಡಿನೂ ಅವರು ಆಲೋಚನೆ ಮಾಡೋದಿಲ್ಲ. ದೇವರು ಮಾಡಿದಂತಹ ಕೆಲಸವನ್ನು ಇವರು ಆಲೋಚನೆ ಮಾಡಲ್ಲ. ದೇವರು ನಮಗೆ ಕೊಟ್ಟಿರುವಂತಹ ಕೆಲಸವನ್ನು ಸಹ ಇವರು ಆಲೋಚನೆ ಮಾಡೋದಿಲ್ಲ. ಇದು ಪ್ರಸ್ತುತ ಕ್ರೈಸ್ತರ ಪರಿಸ್ಥಿತಿ. ದೇವರೇನೋ ಹುಟ್ಟಿಸ್ಬೇಕಾದ್ರೆ ನನ್ನ ಕೈಯಿಂದನೇ ನನ್ನ ಮಕ್ಕಳನ್ನು ಹುಟ್ಟಿಸ್ಬೇಕು ತಾಯಿ ಗರ್ಭದಲ್ಲಿ. ಈ ಪ್ರಕೃತಿಯನ್ನು ದೇವರೊಂದು ಆರ್ಡರ್ ಕೊಟ್ಟಿದ್ರೆ ಆಗ್ತಿತ್ತು ಪ್ರಿಯರೇ. ಆದರೆ ಪ್ರತಿಯೊಂದು ಸಾರಿನೂ ಆಕಾಶವೂ ಆಗಲಿ, ಭೂಮಿಯು ಸೃಷ್ಟಿಯಾಗಲಿ, ಒಂದೊಂದು ಸಾರಿನೂ ಹೇಳಿ ಹೇಳಿ ಏನಕ್ಕೋಸ್ಕರ ಸೃಷ್ಟಿ ಮಾಡಿದವರೋ ಗೊತ್ತಾ? ನನ್ನ ಮಕ್ಕಳಿಗೋಸ್ಕರ ನಾನೇ ನನ್ನ ಕೈಯಾರೆ ನಾನು ಕಷ್ಟಪಟ್ಟು ಸೃಷ್ಟಿ ಮಾಡಬೇಕು. ಆದಾಮನನ್ನು ಹಾಗೆ ಸೃಷ್ಟಿ ಮಾಡ್ಬೋದಿತ್ತಲ್ಲ ಮಾತಿನಿಂದ. ಈ ಪ್ರಕೃತಿಯನ್ನು ಹೇಗೆ ಸೃಷ್ಟಿ ಮಾಡಿದ್ರು? ಮಾತಿನಿಂದ. ಆದಾಮನನ್ನು ಹಾಗೆ ಸೃಷ್ಟಿ ಮಾಡಿದ್ರ? ಇಲ್ಲ. ಕೈಯಾರೆ ಸೃಷ್ಟಿ ಮಾಡಿದ್ರ? ಮಾಡಿದ್ರು. ಏನಕ್ಕೋಸ್ಕರ? ನನ್ನ ಮಗನ ರೂಪ ನನ್ನ ರೂಪದಂತೆಯೇ ಇರಬೇಕು, ನಾನು ಅಂದ್ಕೊಂಡಿರುವಂಥ ರೂಪದಲ್ಲೇ ಇರಬೇಕು. ತಾಯಿ ಗರ್ಭದಲ್ಲಿ ಒಂದು ಆರ್ಡರ್ ಕೊಟ್ಟರೆ ಮಗು ರೆಡಿ ಆಗಲ್ವಾ? ಆಗತ್ತೆ. ಆದರೆ ಕೊಟ್ಟು ಮಾಡ್ತಾ ಇದ್ದಾರಾ? ಇಲ್ಲ. ತನ್ನ ಕೈಯಾರೆ ತಾಯಿ ಗರ್ಭದಲ್ಲಿ ನಿರ್ಮಾಣ ಮಾಡ್ತಿದ್ದಾರೆ. ಅಂದರೆ ನನ್ನ ಮಕ್ಕಳು ಹೀಗೇ ಇರಬೇಕು, ಅವರು ಇದೇ ಕೆಲಸವನ್ನು ಮಾಡಬೇಕು ಅಂದ್ಕೊತಾ ಇದ್ದಾರೆ. ತನ್ನ ಕೈಯಾರೆ ಮಾಡಿದಂತಹ ಮಕ್ಕಳು ತಾಯಿ ಗರ್ಭದಿಂದ ಆಚೆ ಬಂದು ಏನಂತಿದ್ದಾರೆ? ದೇವರು ಇಲ್ಲ. ದೇವರ ಕೆಲಸನ ಏನು
ತಲೆ ಸರಿ ಇದೆಯಾ? ದೇವರ ಕೆಲಸ ಏನು ಬ್ರದರ್? ನಮ್ಮ ಕೆಲಸ ಏನಾದರೂ ಆಗಬೇಕಾದ್ರೆ ನಾವು ದೇವರ ಹತ್ರ ಹೋಗ್ತೀವಿ. ದೇವರಿಗೆ ಏನಾದರೂ ಕೆಲಸ ಇದ್ದರೆ ನಾವು ಮಾಡೋಕ್ಕಾಗತ್ತಾ? ಏನು ತಮಾಷೆ ಮಾಡ್ತಿದ್ದೀರಾ? ಹಾಗಾದರೆ ಈ ಪ್ರಪಂಚಕ್ಕೆ ದೇವರದು ಅಂತ ಒಂದು ಕೆಲಸ ಇದೆ ಅಂತ ಹೇಳಿ ಅರ್ಥ ಆಗಿಲ್ಲ. ಹಾಗಾದರೆ ಈಗ ಈ ಸಂದೇಶದ ಮುಖ್ಯವಾದಂತಹ ಘಟ್ಟಕ್ಕೆ ಬಂದಿದ್ದೀವಿ ಪ್ರಿಯರೇ. ನಮ್ಮ ಅಂಶದ ಹೆಸರೇನು? ದೇವರು ನಿನಗೆ ಕೊಟ್ಟಿರುವಂತಹ ಕೆಲಸವನ್ನು ಮಾಡ್ತಿದೆಯಾ? ಹಾಗಾದರೆ ನಿಜವಾಗಲೂ ದೇವರು ನಮಗೆ ಕೊಟ್ಟಂತಹ ಕೆಲಸ ಏನು? ಈಗ ಇದು ಈಗ ನಾವು ಆಲೋಚನೆ ಮಾಡಲಿಕ್ಕೆ ಹೊರಟಿದ್ದೀವಿ. ಇಷ್ಟೊತ್ತು ತಂದೆಯಾಗಿರುವಂತಹ ದೇವರು, ಯೇಸುಕ್ರಿಸ್ತರು, ಪರಿಶುದ್ಧಾತ್ಮರು, ಪ್ರಕೃತಿ ಎಲ್ಲರೂ ಸಹ ಕೆಲಸ ಮಾಡ್ತಿದ್ದಾರೆ, ನಾವು ಸಹ ಕೆಲಸ ಮಾಡಬೇಕು ಅಂತ ನೋಡಿದ್ವಿ. ಆದರೆ ಆ ಕೆಲಸ ಏನು ಅಂತ ಹೇಳಿ ನೋಡಿದಾಗ ಪೇತ್ರನ ಮೊದಲನೇ ಪತ್ರಿಕೆ 2:9 ಪೇತ್ರನ ಮೊದಲನೇ ಪತ್ರಿಕೆ 2:9 ಹಾಂ, ದೇವರು ನಮಗೆ ಕೊಟ್ಟಿರುವಂತಹ ಕೆಲಸ ಪ್ರಿಯರೇ ಇದು. ಹಾಂ, ನೀವಾದರೂ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಒಂದು ನಿಮಿಷ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು, ಯಾರು ಕರೆದಿದ್ದ ನಮ್ಮನ್ನು ಕತ್ತಲೆಯೊಳಗಿಂದ? ದೇವರು. ಈ ಪಾಪ, ಈ ಲೋಕದಲ್ಲಿ ದೇವರನ್ನು ತಿಳಿಯದೇ ಇರುವಂತಹದ್ದೇ ದೊಡ್ಡ ಕತ್ತಲೆ ಪ್ರಿಯರೇ. ಆ ಕತ್ತಲಿನಿಂದ ಕರೆದು ಏನು ಮಾಡಿದ್ರಂತೆ, ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಅಂದರೆ ನಮ್ಮನ್ನು ಕತ್ತಲೆಯೊಳಗಿಂದ ಕರೆದು ಆಶ್ಚರ್ಯಕರವಾಗಿರುವಂತಹ ಬೆಳಕಿನಲ್ಲಿ ಸೇರಿಸಿದಾತನ ಅಂದರೆ ದೇವರನ್ನು ತಿಳಿಸ್ಕೊಟ್ರಲ್ಲ, ಆ ದೇವರ ಬಗ್ಗೆ ನಾವು ತಿಳ್ಕೊಂಡಿದ್ದೀವಲ್ಲ ಜ್ಞಾನ, ಅದೇ ಬೆಳಕಾಗಿ ಹೋಲಿಸಿ ಬರೆದಿದ್ದಾರೆ ಅಲ್ಲಿ. ಅಂದರೆ ನಮ್ಮನ್ನು ಕತ್ತಲೆಯೊಳಗಿಂದ ಬೆಳಕಿನಡೆಗೆ ಕರ್ಕೊಂಬಂದಂತಹ ಆ ವ್ಯಕ್ತಿಯ ಏನು ಮಾಡಬೇಕಂತೆ, ಸೇರಿಸಿದಾತನ, ಆ ವ್ಯಕ್ತಿ ನಮ್ಮನ್ನು ಸೇರಿಸಿದ್ರಲ್ವ, ಅವರ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯು ಆಗಿದ್ದೀರಿ. ಇದ್ರ ಟೈಟಲ್ಗಳು ಬೇರೆ, ನಮಗೆ ಏನು ಟೈಟಲ್ಗಳು ಕೊಟ್ಟಿದ್ದಾರೆ? ನಾವೇನಾದರೂ ದೇವ್ರ ಕೆಲಸ ಮಾಡಿಬಿಡ್ತೀವೇನೋ, ನನ್ನ ಮಕ್ಕಳು ಈ ಭೂಮಿಯ ಮೇಲೆ ಬಂದು ದೇವ್ರ ನನಗೋಸ್ಕರ ದೊಡ್ಡದಾಗಿ ಬದುಕ್ಬಿಟ್ರೆ, ಅವ್ರಿಗೆ ಟೈಟಲ್ಗಳಿರಬೇಕಲ್ವಾ? ಏನೇನು ಟೈಟಲ್ ಕೊಟ್ಟಿದ್ದಾರೆ? ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ಅವರೇನೋ 100,000 ಕನಸುಗಳನ್ನು ಕಟ್ಕೊಂಡು ತಂದೆ 101 ಟೈಟಲ್ಗಳನ್ನು ಕೊಟ್ಟಿದ್ದಾರೆ ನಮಗೆ, ಹೌದಾ? ನಾವು ಅವ್ರು ಅಂದ್ಕೊಂಡಂತೆ ಜೀವಿಸಿದ್ರೆ ಈ ಟೈಟಲ್ಗಳೆಲ್ಲ ನಮ್ಗೆ ಅಪ್ಲೈ ಆಗುತ್ತೆ ಪ್ರಿಯರೇ? ನಾವು ಇದರಲ್ಲಿ ಅಟ್ಲೀಸ್ಟ್ ಒಂದು ಟೈಟಲ್ಗೆ ಯೋಗ್ಯರಾಗಿ ಜೀವಿಸ್ತಿದ್ದೀವ? ದೇವರ ಆದುಕೊಂಡ ಜನಾಂಗವಂತೆ ಇದ್ದೀವ ನಾವು? ನಮ್ಮ ಬದುಕುಗಳು ಹಾಗಿದೆಯಾ? ಇಲ್ಲ. ಅಂದರೆ ದೇವರ ಆದುಕೊಂಡಂತಹ ಜನಾಂಗದಂತೆ ನಾವಿಲ್ಲ. ದೇವರ ಸ್ವಕೀಯ ಪ್ರಜೆಗಳಾಗಿದ್ದೀವ ಹೋಗಲಿ, ಅದು ಇಲ್ಲ. ಅಂದರೆ ಇಲ್ಲಿ ಬರೆದಿರುವಂತಹ ಯಾವ ಕೆಲಸವನ್ನು ಮಾಡ್ತಾ ಇಲ್ಲ ನಾವು. ಆದರೆ ಮನುಷ್ಯರಿಗೆ ದೇವರು ಕೊಟ್ಟಂತಹ ಕೆಲಸ ಏನು ಅಂತ ಹೇಳಿದ್ರಿಂದ ನಮ್ಗೆ ಅರ್ಥ ಆಗ್ತಿದೆ. ನೀವು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದ ಆತನ ಗುಣಾತಿಶಯವನ್ನು ಪ್ರಚಾರ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗವು. ಅಂದರೆ ನಮಗೆ ಕೊಟ್ಟಿರುವಂತಹ ಕೆಲಸ ಏನು? ನಮ್ಮನ್ನು ಕತ್ತಲೆಯಿಂದ ಬೆಳಕಿನ ಕಡೆಗೆ ಕರ್ಕೊಂಬಂದ್ರಲ್ಲ, ಆ ದೇವರ ಗುಣಾತಿಶಯಗಳನ್ನು ಪ್ರಚಾರ ಮಾಡುವಂಥ ಕೆಲಸ ಇದು. ದೇವರು ನಮಗೆ ಕೊಟ್ಟಿರುವಂಥ ಕೆಲಸ ಏನು? ದೇವರ ಗುಣಾತಿಶಯಗಳನ್ನು ಪ್ರಚಾರ ಮಾಡುವಂತಹ ಕೆಲಸ. ಇನ್ನೂ ಸ್ಪಷ್ಟವಾಗಿ ಆ ಕೆಲಸ ಏನು ಅಂತ ಹೇಳಿ ನಮ್ಗೆ ಅರ್ಥ ಆಗಬೇಕಂದ್ರೆ, ಎಫೆಸದವರಿಗೆ ಬರೆದ ಪತ್ರಿಕೆ 2:10 2:10 ಹಾಂ, ನಾವು ಆತನ ನಿರ್ಮಾಣ ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಕ್ರೀಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ಸಾಕು. ಅಂದರೆ ಇಲ್ಲಿ ನಮ್ಮ ಕೆಲಸ ಏನು ಅಂತ ಹೇಳಿ ಸ್ಪಷ್ಟವಾಗಿ ಬರೆದಿದ್ದಾರೆ. ಏನಂತೆ, ನಾವೇನಕ್ಕೋಸ್ಕರ ಸೃಷ್ಟಿಯಾಗಿರುವಂತಹದ್ದು? ಸತ್ಕಾರ್ಯಗಳನ್ನು ನಡೆಸುವುದಕ್ಕೋ, ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಕ್ರೀಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ಹಾಗಾದರೆ ಸತ್ಕಾರ್ಯ ಅಂದರೆ ಏನು? ಸತ್ಕಾರ್ಯ ಅಂದರೆ ಒಳ್ಳೆ ಕೆಲಸ. ಸುಮಾರು ಸತಿ ಮಾತಾಡಿದ್ವಿ ಪ್ರಿಯರೇ ಇದನ್ನು. ಸತ್ಕಾರ್ಯ ಅಂದಿದ ತಕ್ಷಣ ಒಳ್ಳೆ ಕೆಲಸ, ದಾನ ಧರ್ಮ,
ಇದು ಈ ಲೋಕದ ಪ್ರಕಾರ ಸತ್ಕಾರ್ಯ ದೇವರ ದೃಷ್ಟಿಯಲ್ಲಿ ನಿಜವಾಗ್ಲೂ ಸತ್ಕಾರ್ಯ ಅಂದರೆ ಏನು ಯೋಹಾನನು ಬರೆದ ಸುವಾರ್ತೆ 17ನೇ ಅಧ್ಯಾಯ 17ನೇ ವಚನ ಯೋಹಾನನು ಬರೆದ ಸುವಾರ್ತೆ 17ನೇ ಅಧ್ಯಾಯ 17ನೇ ವಚನ ನಿನ್ನ ವಾಕ್ಯವೇ ಸತ್ಯವು ಅಂದರೆ ಮೂರೇ ಮೂರು ಪದದಲ್ಲಿ ಸತ್ಕಾರ್ಯ ಅಂತ ಅಂದರೆ ಏನು ಅಂತ ಹೇಳಿ ದೇವರು ಬರೆಸಿದ್ದಾರೆ ಏನಂತೆ ನಿನ್ನ ವಾಕ್ಯವೇ ಸತ್ಯವು ಎಫೆಸದವರಿಗೆ ಬರೆದ ಪತ್ರಿಕೆ 2:10ರಲ್ಲಿ ನಾವೇನು ನೋಡಿದ್ವಿ ಸತ್ಕಾರ್ಯಗಳನ್ನು ಮಾಡುವುದಕ್ಕೆ ನಾವು ಸೃಷ್ಟಿಸಲ್ಪಟ್ಟವಂತೆ ಸತ್ಕಾರ್ಯ ಅಂದರೆ ಸತ್ಯಕ್ಕೆ ಸಂಬಂಧಪಟ್ಟ ಕಾರ್ಯ ಹಾಗಾದರೆ ಸತ್ಯ ಅಂದರೆ ಏನು ಯೋಹಾನನು ಬರೆದ ಸುವಾರ್ತೆ 17:17 ನಿನ್ನ ವಾಕ್ಯವೇ ಸತ್ಯವು ಹಾಗಾದರೆ ವಾಕ್ಯಕ್ಕೆ ಸಂಬಂಧಪಟ್ಟಂತಹ ಕೆಲಸವನ್ನು ಮಾಡಲಿಕ್ಕೋಸ್ಕರ ಈ ಭೂಮಿ ಮೇಲೆ ನಾವು ಬಂದಿದ್ದೀವಿ ಇದು ದೇವರು ನಮಗೆ ಕೊಟ್ಟಿರುವಂತಹ ಕೆಲಸ ತಂದೆಯಾಗಿರುವಂತಹ ದೇವರು ಸೃಷ್ಟಿ ಮಾಡಿದ್ರು ಸೃಷ್ಟಿಯನ್ನು ನಡೆಸ್ತಿದ್ದಾರೆ ಅದು ಅವರ ಕೆಲಸವಾಗಿತ್ತು ಯೇಸುಕ್ರಿಸ್ತರು ಈ ಲೋಕಕ್ಕೆ ಬಂದು ಹಳೆಯ ಒಡಂಬಡಿಕೆಯನ್ನು ನೆರವೇರಿಸಿ ಆ ಒಂದು ಸೆರೆಮನೆಯಿಂದ ನಮಗೆ ಬಿಡಿಸಿ ನಮಗೋಸ್ಕರ ಕೇಳ್ಕೊತಾ ಇದ್ದಾರೆ ಈಗಲೂ ತಂದೆಯ ಬಲಭಾಗದಲ್ಲಿ ಕೂತ್ಕೊಂಡು ಇದು ಯೇಸುಕ್ರಿಸ್ತರ ಕೆಲಸ ಪರಿಶುದ್ಧಾತ್ಮರ ಕೆಲಸ ನಮಗೆ ಸತ್ಯವೇದವನ್ನು ಅರ್ಥ ಮಾಡಿಸುವಂತಹ ಕೆಲಸ ಈ ಪ್ರಕೃತಿಯ ಕೆಲಸ ಮನುಷ್ಯರಿಗೋಸ್ಕರ ಪ್ರಕೃತಿ ಬಲಿಯಾಗುವ ಕೆಲಸ ಪ್ರಕೃತಿ ಅದು ಹಾಗಾದರೆ ನಮಗೆ ಕೊಟ್ಟಿರುವಂತಹ ಕೆಲಸ ಏನು ಸತ್ಯಕ್ಕೆ ಸಂಬಂಧಪಟ್ಟ ಕೆಲಸ ಅಂದರೆ ವಾಕ್ಯಕ್ಕೆ ಸಂಬಂಧಪಟ್ಟಿರುವಂತಹ ಕೆಲಸ ಸತ್ಯವೇದವನ್ನು ಹರಡುವಂತಹ ಕೆಲಸ ಸತ್ಯವೇದದಲ್ಲಿ ಬರೆದಿರುವಂತಹ ದೇವರ ಪ್ರೀತಿಯನ್ನು ಸಾರುವಂತಹ ಕೆಲಸ ಈ ಕೆಲಸವನ್ನು ಯಾವ ರೀತಿ ಮಾಡಬೇಕು ಗಲಾತಿಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 4ನೇ ವಚನ ಮುಗಿಸ್ಕೊಳ್ಳೋಣ ಪ್ರಿಯರ ಇನ್ನೊಂದು ವಚನ ಗಲಾತಿಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 4ನೇ ವಚನ 6:4 ಹಾಂ ಪ್ರತಿಯೊಬ್ಬನು ತಾನು ಮಾಡಿದ ಕೆಲಸವನ್ನು ಪರಿಶೋಧಿಸಲಿ ಸಾಕು ಏನಂತೆ ಪ್ರತಿಯೊಬ್ಬನು ತಾನು ಮಾಡಿದಂತಹ ಕೆಲಸವನ್ನು ಪರಿಶೋಧಿಸಬೇಕು ಪರಿಶೋಧನೆ ಅಂದರೆ ಎಕ್ಸಾಮಿನೇಷನ್ ಎಕ್ಸಾಮೈನ್ ಮಾಡ್ಕೊಬೇಕಂತೆ ತಾನು ಮಾಡಿರುವಂಥ ಕೆಲಸವನ್ನು ಸದ್ಯ ನಾವು ಕೆಲಸವನ್ನೇ ಮಾಡ್ತಾ ಇಲ್ಲ ಹೌದಾ ಈ ಪ್ರಪಂಚಕ್ಕೆ ದೇವ್ರ ಕೆಲಸ ಇದೆ ಅಂತಲೇ ಗೊತ್ತಿಲ್ಲ ಒಂದು ವೇಳೆ ದೇವರ ಕೆಲಸವನ್ನು ಮಾಡಲಿಕ್ಕೆ ಶುರು ಮಾಡಿದ್ರೂ ಸಹ ಏನು ಮಾಡಬೇಕಂತೆ ಆ ಕೆಲಸವನ್ನು ಪರಿಶೋಧಿಸ್ಕೋಬೇಕು ಏನಕ್ಕೋಸ್ಕರ ಪಾಪ ಪ್ರಿಯರೇ ಈ ಪ್ರಪಂಚದಲ್ಲಿ ಜನರು ದೇವರ ಕೆಲಸ ಅಂತ ಅಂದ್ಕೊಂಡು ಇನ್ಯಾವುದೋ ಕೆಲಸವನ್ನು ಮಾಡ್ತಿರೋದು ನಾವು ನೋಡ್ಬೋದು ಅವರು ಸಭೆಯಲ್ಲಿ ಹೇಳ್ಕೊಟ್ಟ ಹಾಗೋ ಅಥವಾ ಇನ್ನೊಬ್ಬರು ಹೇಳ್ಕೊಟ್ಟ ಹಾಗೋ ಬ್ರದರ್ ಇದೇ ಬ್ರದರ್ ದೇವ್ರ ಕೆಲಸ ಅಂದರೆ ಅದನ್ನೇ ಮಾಡ್ತಾ ಹೋಗ್ತಿದ್ದಾರೆ ಆದರೆ ಅಂದ್ಕೊಂಡಿರೋದು ಮಾತ್ರ ಇದೇ ದೇವರ ಕೆಲಸ ಅಂತ ಅಂದ್ಕೊಂಡು ಮಾಡ್ತಾ ಹೋಗ್ತಿದ್ದಾರೆ ಇವರಿಗೋಸ್ಕರ ಬರೆಸಿರುವಂಥ ಮಾತಿದು ಏನಂತ ಹೇಳಿದ್ದಾರೆ ತಾನು ಮಾಡ್ತಿರುವಂಥ ಕೆಲಸವನ್ನು ಪರಿಶೋಧನೆ ಮಾಡ್ಕೊಂಡು ನೋಡಬೇಕು ಇದು ನಿಜವಾಗಲೂ ದೇವರ ಕೆಲಸವೇನಾ ಸ್ವಲ್ಪ ಜನ ದಾನ ಕಾರ್ಯಕ್ರಮಗಳು ಅನ್ನದಾನ ವಸ್ತ್ರದಾನ ಇದೇ ದೇವರ ಕೆಲಸ ಅಂದ್ಕೊಂಡು ಮಾಡ್ಕೊಂಡು ಹೋಗ್ತಿದ್ದಾರೆ ಆದರೆ ದೇವರ ದೃಷ್ಟಿಯಲ್ಲಿ ವಾಕ್ಯಕ್ಕೆ ಸಂಬಂಧಪಟ್ಟಂಥ ಕೆಲಸಗಳೇ ದೇವರ ಕೆಲಸ ಅನ್ನದಾನ ಮಾಡಿದ್ರ ಜೊತೆಯಲ್ಲಿ ವಾಕ್ಯ ಇರಬೇಕು ಅದು ದೇವರ ಕೆಲಸ ದೇವರ ದೃಷ್ಟಿಯಲ್ಲಿ ಅದಕ್ಕೆ ಒಂದು ಮಾತನ್ನು ಬರೆಸಿದ್ದಾರೆ ಪ್ರತಿಯೊಬ್ಬನೂ ತಾನು ಏನಾದರೂ ದೇವರ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳಿ ಅಂದ್ಕೊಂಡ್ರೆ ತಾನು ಮಾಡುವಂತಹ ಕೆಲಸ ದೇವರ ಕೆಲಸವೇನಾ ಅಂತ ಸತ್ಯವೇದ ಹಿಡಿದು ಪರಿಶೋಧನೆ ಮಾಡಿ ನೋಡಬೇಕು ಕೊನೆಯ ವಚನ ಕೊರಂಥದವರಿಗೆ ಬರೆದ 1ನೇ ಪತ್ರಿಕೆ 15ನೇ ಅಧ್ಯಾಯ 58ನೇ ವಚನ ಕೊರಂಥದವರಿಗೆ ಬರೆದ 1ನೇ ಪತ್ರಿಕೆ 15ನೇ ಅಧ್ಯಾಯ 58ನೇ ವಚನ ಆದುದರಿಂದ ನನ್ನ ಪ್ರಿಯ ಸಹೋದರರೇ ಸ್ಥಿರಚಿತ್ತರಾಗಿಯೂ ನಿಶ್ಚಲರಾಗಿಯೂ ಇರ್ರಿ ನೀವು ಕರ್ತನ ಸೇವೆಯಲ್ಲಿ ಪಡುವ ಪ್ರಯಾಸವು ನಿಷ್ಫಲವಾಗುವುದಿಲ್ಲವೆಂದು ತಿಳಿದು ಕರ್ತನ ಕೆಲಸವನ್ನು ಯಾವಾಗಲೂ ಅತ್ಯಾಸಕ್ತಿಯಿಂದ ಮಾಡುವವರಾಗಿರಿ ಹೇಗೆ ಮಾಡಬೇಕಂತೆ ಕರ್ತನ ಕೆಲಸವನ್ನು ಅತ್ಯಾಸಕ್ತಿಯಿಂದ ಎರಡು ಪದಗಳನ್ನು ಬರೆಸಿದ್ದಾರೆ ಪ್ರಿಯರೇ ವಚನದಲ್ಲಿ ಆದ್ದರಿಂದ ನನ್ನ ಪ್ರಿಯ ಸಹೋದರರೇ ಸ್ಥಿರಚಿತ್ತರಾಗಿಯೂ ನಿಶ್ಚಲರಾಗಿಯೂ ಇರ್ರಿ ನೀವು ಕರ್ತನ ಸೇವೆಯಲ್ಲಿ ಪಡುವ ಪ್ರಯಾಸವು ನಿಷ್ಫಲವಾಗುವುದಿಲ್ಲವೆಂದು ತಿಳಿದು ಕರ್ತನ ಕೆಲಸವನ್ನು ಯಾವಾಗಲೂ ಅತ್ಯಾಸಕ್ತಿಯಿಂದ ಮಾಡುವವರಾಗಿರಿ ಒಬ್ಬೊಬ್ಬರು ಇರ್ತಾರೆ ಪ್ರಿಯರೇ
ಇಷ್ಟೊಂದು ಕಷ್ಟನ ಹೋಗ್ಲಿ ತಂದೆ ಕೆಲಸ ಅಂದರೆ, ಹಾಗಾದರೆ ಇದನ್ನೆಲ್ಲ ಮಾಡಿದ್ರೆ ಪರಲೋಕ ಸಿಗತ್ತೋ ಇಲ್ವೋ, ಪರಲೋಕ ನಿಜವಾಗ್ಲೂ ಇದೆಯೋ ಇಲ್ವೋ, ಈ ಕೆಲಸಕ್ಕೆ ದೇವ್ರ ಪ್ರತಿಫಲ ಕೊಡ್ತಾರೋ ಇಲ್ವೋ, ಈ ರೀತಿ ಅಲ್ಪ ವಿಶ್ವಾಸವನ್ನು ಹೊಂದಿರುವಂತಹ ಜನರು ಸ್ವಲ್ಪ ಜನ ಇರ್ತಾರೆ. ಅವರಿಗೋಸ್ಕರ ಬರೆಸಿರುವಂತಹ ಮಾತಿದು ಏನಂತೆ, ನೀವು ಕರ್ತನ ಸೇವೆಯಲ್ಲಿ ಪಡುವ ಪ್ರಯಾಸವು ನಿಷ್ಫಲವಾಗುವುದಿಲ್ಲವೆಂದು ತಿಳಿಯಿತು. ಅಂದರೆ ಒಂದು ಗ್ಲಾಸ್ ನೀರನ್ನು ಕೊಟ್ಟರೂ ಸಹ ಕರ್ತನ ಸೇವೆಗಾಗಿ ಅದು ತಂದೆಯ ಲೆಕ್ಕದಲ್ಲಿರುತ್ತೆ. ಸೊ ದೇವರಿಗಾಗಿ ಏನೇ ಮಾಡಿದ್ರು, ಯಾವ ಕೆಲಸವನ್ನು ಕೈಗೊಂಡರೂ ಸಹ ದೇವರು ಅದನ್ನು ಮರೆಯೋದಿಲ್ಲ. ಫಲ ಅನ್ನುವಂತಹದ್ದು ಎಲ್ಲಿ ಸಿಗುತ್ತೆ, ಈ ಲೋಕದಲ್ಲೆಲ್ಲ ಪ್ರಿಯರೇ. ಆಮೇಲೆ ಈ ಪ್ರಪಂಚದ ಜನರು ದೇವರನ್ನು ಯಾವುದಕ್ಕೋಸ್ಕರ ನಂಬಿದ್ದಾರೆ, ದೇವರಿಗೆ ಇಲ್ಲಿಗೆ ಹೋದರೆ, ಈ ಒಂದು ಪ್ರದೇಶಕ್ಕೆ ಹೋದರೆ ನಮಗೆ ದೇವರು ಒಳ್ಳೇದು ಮಾಡ್ತಾರೆ. ಎಲ್ಲಿ ಒಳ್ಳೇದು ಮಾಡ್ತಾರೆ, ಈ ಲೋಕದಲ್ಲಿ ಒಳ್ಳೇದು ಮಾಡ್ತಾರೆ. ದೇವರ ಕೆಲಸ ಅನ್ನುವಂತಹದ್ದು ಇವತ್ತು ಮಾಡಿ ನಾಳೆ ಪ್ರತಿಫಲ ಬೇಕು ಅನ್ನುವಂಥದ್ದಲ್ಲ. ಈ ಲೋಕದಲ್ಲಿ ದೇವರು ನಮ್ಮ ಜೊತೆಲೇ ಇರ್ತಾರೆ, ಏನೇ ಶೋಧನೆ ಬಂದರೂ ಏನೇ ಕಷ್ಟಗಳು ಬಂದರೂ. ಆದರೂ ಸಹ ದೇವರ ಕೆಲಸ ಈ ಲೋಕದಲ್ಲಿ ನಾವು ಮಾಡ್ತಿದ್ದೀವಿ ಅಂತ ಹೇಳಿದರೆ ಪ್ರತಿಫಲ ಅನ್ನುವಂಥದ್ದು ಖಚಿತವಾಗಿ ಎಲ್ಲಿರುತ್ತೆ, ಪರಲೋಕದಲ್ಲಿ. ಇನ್ಫ್ಯಾಕ್ಟ್ ಪರಲೋಕ ನಮಗೆ ಸಿಗುತ್ತೆ ಅಂದರೆ ಅದೇ ದೊಡ್ಡ ಪ್ರತಿಫಲ. ಒಂದು ಎರಡು ಉದಾಹರಣೆಗಳನ್ನು ನೋಡ್ಕೊಂಡು ಕೊನೆಯದಾಗಿ ಮುಗಿಸ್ಕೊಳ್ಳೋಣ. ಪ್ರಿಯರೇ, ಈ ಪ್ರಪಂಚ ತಂದೆ ತಾಯಿಯಂದಿರು ತನ್ನ ಮಕ್ಕಳನ್ನು ಕುರಿತು ದೊಡ್ಡದಾಗಿ ಹೇಳ್ಕೋತಾರೆ, ಹೌದಾ? ತನ್ನ ಮಗ ಏನೋ ಒಂದು ಅಚೀವ್ಮೆಂಟ್ ಮಾಡ್ದ ಅಂದ್ಕೊಳ್ಳಿ, ಹೇಳ್ಕೋತಾರೋ ಇಲ್ವೋ ತಂದೆ ತಾಯಿಯಂದಿರು? ಹೇಳ್ಕೋತಾರೆ. ಹಾಗೆ ತನ್ನ ತಂದೆ ಅಥವಾ ತಾಯಿ ದೊಡ್ಡ ಕೆಲಸದಲ್ಲಿದ್ದಾರೆ ಅಂದ್ಕೊಳ್ಳಿ, ಮಕ್ಕಳು ತಂದೆ ತಾಯಿ ಬಗ್ಗೆ ಹೇಳ್ಕೋತಾರೋ ಇಲ್ವೋ? ಹೇಳ್ಕೋತಾರೆ. ಒಂದು ಕುಟುಂಬದಲ್ಲಿ ತಂದೆ ತಾಯಿಯಂದಿರು ಮಕ್ಕಳ ಬಗ್ಗೆ ಹೇಳ್ಕೋತಾರೆ, ಮಕ್ಕಳು ತಂದೆ ತಾಯಿಯಂದಿರ ಬಗ್ಗೆ ಹೇಳ್ಕೋತಾರೆ. ಒಂದು ಯಜಮಾನನಿಗೆ ಒಳ್ಳೆ ರೀತಿಯಾಗಿರುವಂತಹ ಕೆಲಸದ ಆಳು ಸಿಕ್ಕಿದ್ದಾನೆ ಅಂತ ಹೇಳಿದ್ರೆ ಆ ಯಜಮಾನ ಆ ಕೆಲಸದ ಆಳ ಬಗ್ಗೆ ನಾಲ್ಕು ಜನದ ಹತ್ರ ಹೇಳ್ಕೋತಾರೆ. ಏನಂತ, ಈ ಕೆಲಸದ ಆಳು ಮಾಡುವಂತಹ ಕೆಲಸ ಅಚ್ಚುಕಟ್ಟಾಗಿರುತ್ತೆ, ಯಾವುದೇ ಕೆಲಸ ಕೊಟ್ಟರು ಅಚ್ಚುಕಟ್ಟಾಗಿ ಮಾಡ್ತಾರೆ. ಅಂದರೆ ಕೆಲಸದವ್ರ ಬಗ್ಗೆನೂ ಹೇಳ್ಕೋತೀವಿ, ತಂದೆ ತಾಯಿಯಂದಿರು ಮಕ್ಕಳ ಬಗ್ಗೆ ಹೇಳ್ಕೋತಾರೆ, ಮಕ್ಕಳು ತಂದೆ ತಾಯಿ ಬಗ್ಗೆ ಹೇಳ್ಕೋತಾರೆ, ಕೆಲಸದವ್ರ ಬಗ್ಗೆನೂ ಹೇಳ್ಕೋತೀವಿ. ಆದರೆ ದೇವರ ಬಗ್ಗೆ ಯಾವತ್ತೂ ನಮ್ಮ ಬಾಯಲ್ಲಿ ಬರುವುದಿಲ್ಲ. ಯಾಕೆ? ಈ ಸೃಷ್ಟಿ ಮಾಡಿರೋದಕ್ಕೆ, ಇಷ್ಟೊಂದು ಕೋಟ್ಯಾನುಕೋಟಿ ಜೀವಿಗಳನ್ನು ನಮಗೋಸ್ಕರ ಸೃಷ್ಟಿ ಮಾಡಿರೋದಕ್ಕೋಸ್ಕರನ, ಇಷ್ಟೊಂದು ಕೋಟ್ಯಾನುಕೋಟಿ ವಿಧವಾಗಿರುವಂಥ ಆಹಾರ ಪದಾರ್ಥಗಳನ್ನು ನಮಗೋಸ್ಕರ ಸೃಷ್ಟಿ ಮಾಡಿರೋದಕ್ಕೋಸ್ಕರನ? ಅಂದರೆ ತಂದೆ ಬಗ್ಗೆ ಹೇಳ್ಕೊಳ್ಳುವಷ್ಟು ತಾಳ್ಮೆ ಇಲ್ವಾ ನಮಗೆ? ಎಲ್ಲರ ಬಗ್ಗೆನೂ ಹೇಳ್ಕೊತೀವಲ್ವಾ ಪ್ರಿಯರೇ ಪ್ರಪಂಚದಲ್ಲಿ? ಅಂದರೆ ನಮಗೆ ತಂದೆ ಕೊಟ್ಟಿರುವಂಥದ್ದೇ ತಾಯಿ, ಆ ತಂದೆ ಕೊಟ್ಟಿರುವಂಥದ್ದೇ ಈ ತಂದೆ, ಅಂದರೆ ಇವರ ಬಗ್ಗೆ ಹೇಳ್ಕೊತಿದ್ದೀವಿ. ಕೊಟ್ಟಂಥ ವ್ಯಕ್ತಿಯನ್ನು ಬಿಟ್ಬಿಟ್ಟಿದ್ದೀವಿ, ಕೊಟ್ಟಿರುವಂತಹ ವಸ್ತುಗಳ ಬಗ್ಗೆ ದೊಡ್ಡದಾಗಿ ಹೇಳ್ಕೊತಿದ್ದೀವಿ. ಇನ್ನು ಮುಂದೆ ಇನ್ನೊಂದು ಸ್ವಲ್ಪ ಜನ ಇರ್ತಾರೆ, ಹಾಗಾದರೆ ತಂದೆ ಕೆಲಸ ಮಾಡಬೇಕು ಅಂತ ನೀವು ಹೇಳ್ತಿದ್ದೀರಾ, ತಂದೆ ಕೆಲಸ ಮಾಡಿದ್ರೆ ನಮ್ಮ ಕೆಲಸ ಏನಾಗಬೇಕು? ಹೋಗಲಿ, ನಾವೊಂದು ಕೆಲಸಕ್ಕೆ ಹೋಗಬೇಕು, ಇಲ್ಲಾಂದರೆ ನಮ್ಮ ಮನೆ ನಡೆಯೋದಿಲ್ಲ. ಈ ರೀತಿಯಾದಂತಹ ಸ್ವಲ್ಪ ಜನ ಇರ್ತಾರೆ ಪ್ರಿಯರೇ. ಪ್ರಿಯರೇ, ಒಂದು ಉದಾಹರಣೆಯನ್ನು ತೊಗೊಂಡು ಯೋಚನೆ ಮಾಡಿ. ನೀವೆಲ್ಲೋ ಒಂದು ಕಡೆ, ಇಲ್ಲಿಂದ ಸಾಕಷ್ಟು ಜನ ದುಬಾಯಿಗೆ ಹೋಗ್ತಾರೆ ಪ್ರಿಯರೇ. ಏನಕ್ಕೋಸ್ಕರ? ದುಡಿಯೋದಕ್ಕೋಸ್ಕರ, ಕೆಲಸದ ಮೇಲೆ ಅಲ್ಲಿಗೆ ಹೋಗಿರ್ತಾರೆ. ಇಲ್ಲಿಂದ ದುಬಾಯಿಗೆ ಹೋಗಿ ನನ್ನ ಕೆಲಸದ ಮೇಲೆ ಹೋಗಿದ್ದೀನಲ್ವಾ, ಹಾಗಾದರೆ ನಿದ್ರೆ ಮಾಡಲ್ವಾ ಅವರು? ನನ್ನ ಕೆಲಸದ ಮೇಲೆ ಹೋಗಿದ್ದೀನಿ, ನಿದ್ರೆ ಮಾಡಬಾರ್ದು ಅಂತಾರ ಹೋಗಿರೋರು? ಇಲ್ಲ, ನಿದ್ರೆ ಮಾಡ್ತಾರೆ. ಆದರೆ ಅವ್ರು ಹೋಗಿರುವಂತಹ ಮುಖ್ಯ ಉದ್ದೇಶ ಏನು? ಕೆಲಸ ಮಾಡಲಿಕ್ಕೆ. ಊಟ ಮಾಡೋದಿಲ್ವ ಇಲ್ಲಿಂದ ದುಬಾಯಿಗೆ ಹೋಗಿ? ಇಲ್ಲ, ನಾನು ಕೆಲಸ ಮಾಡ್ಲಿಕ್ಕೆ ಬಂದಿದ್ದೀನಿ, ಊಟನೂ ಮಾಡಲ್ಲ ಅಂತ ಹೇಳ್ತಾರ? ಇಲ್ಲ, ಅವ್ರು ಊಟ ಮಾಡ್ತಾರೆ. ಆದರೆ ಹೋಗಿರುವಂತಹ ಮುಖ್ಯ ಉದ್ದೇಶ ಏನು? ಕೆಲಸ ಮಾಡಲಿಕ್ಕೆ. ಈಗ ನಮ್ಗೆ ಅರ್ಥ ಆಗಬೇಕಾಗಿರುವಂಥ ಸಂಗತಿ ಏನು ಗೊತ್ತಾ? ದೇವರ ಕೆಲಸ ನಮಗಿದೆ ಅಂತ ಹೇಳಿದ್ರೆ ನಾವು ಯಾವಾಗಲೂ ದೇವರ ಕೆಲಸ ಎಲ್ಲರೂ ಮಾಡಬೇಕು ಅನ್ನುವಂಥದ್ದಲ್ಲ. ಅಟ್ಲೀಸ್ಟ್ ಸಿಕ್ಕಿರುವಂತಹ ಜನರಿಗೆ ದೇವರ ಬಗ್ಗೆ ಹೇಳಿ, ದೇವರ ಬಗ್ಗೆ ತಿಳಿಸುವಂತಹ ಪ್ರಯತ್ನ ಮಾಡಿ. ಕೆಲಸಕ್ಕೆ ಹೋದರೂ ಅಲ್ಲಾದರೂ ದೇವರ ಬಗ್ಗೆ ಹೇಳುವಂತಹ ಪ್ರಯತ್ನ ಮಾಡಿ. ಅಥವಾ ಆಗ್ತಿಲ್ವಾ, ದೇವರ ಕೆಲಸದಲ್ಲಿರುವಂತಹ ಸಹೋದರರಿಗೆ ಸಹಾಯವಾಗಿರಿ. ದೇವರ ಕೆಲಸ ಮಾಡಲಿಕ್ಕೆ ಒಂದೇ ರೀತಿಯಾದಂತಹ ರೂಟು, ಒಂದೇ ರೀತಿಯಾದಂತಹ ವೇ ಅನ್ನುವಂಥದ್ದಿಲ್ಲ. ಇದು ಎರಡನೇ ಸಂದೇಹ, ಜನರ ಮನಸ್ಸಿನಲ್ಲಿರುವಂತಹ ಹಾಗೆ. ಪ್ರಿಯರೇ, ಏನಾದರೂ ದೇವ್ರು ಕಷ್ಟವಾಗಿರುವಂಥ ಕೆಲಸ ಕೊಟ್ಟಿದ್ದಾರಾ? ಹೋಗಲಿ, ಏನಾದರೂ ನಮ್ಗೆ ತುಂಬ ಕಷ್ಟ ಇದೆ, ದೇವ್ರ ಕೆಲಸ ಅಂದರೆ ಇಷ್ಟೊಂದು ಕಷ್ಟನ, ಹಾಗಾದರೆ ಮಾಡಲಿಕ್ಕಾಗಲ್ಲ, ಹೋಗಲಿ, ಯೇಸು ಕ್ರಿಸ್ತರಿಗೆ ಕೊಟ್ಟಿರೋ ಥರ ಆಣಿ ಒಡಿಸ್ಕೊಳ್ಳಿ ಅಂತ ಹೇಳಿ ನಮ್ಗೆ ಹೇಳಿದಾರ? ಅವಶ್ಯಕತೆ ಇದ್ದರೆ ಕೊನೆಯ ಹಂತದಲ್ಲಿ ಪ್ರಾಣ ಕೊಡಿ ಅಂತ ಹೇಳಿದ್ದಾರೆ. ಅವಶ್ಯಕತೆ ಇದ್ದರೆ ಆಣಿ ಹೊಡೆಸ್ಕೊಂಡು ಅಷ್ಟೊಂದು ಕ್ರೂರವಾಗಿ ನೀವು ಚಾಟಿ ಏಟು ತಿನ್ನಬೇಕು ಅಂತ ಎಲ್ಲಾದರೂ ಹೇಳಿದಾರ? ನೀವು ತಿನ್ನಲೇಬೇಕು ಅಂತ ಎಲ್ಲರಿಗೂ ಹೇಳಿದಾರ?
ಇಲ್ಲ. ಶಿಷ್ಯಂದಿರ ಥರ ಅಷ್ಟೊಂದು ಕ್ರೂರವಾಗಿ ಮರಣ ಹೊಂದಬೇಕು ನೀವು ಅಂತೆಲ್ಲಾದರೂ ಹೇಳಿದಾರ? ಇಲ್ಲ. ಅಂದರೆ ನಮಗೆ ಕೊಟ್ಟಿರುವಂತಹ ಕೆಲಸ ಏನು, ನಮಗೆ ಕೊಟ್ಟಿರುವಂತಹ ಕೆಲಸ ಏನು ಒಮ್ಮೆ ಆಲೋಚನೆ ಮಾಡಿ ನೋಡಿ. ನಮಗೆ ಕೊಟ್ಟಿರುವಂತಹ ಕೆಲಸ ಏನು ಗೊತ್ತಾ? ಈಗ ನಮ್ಗೆ ಅರ್ಥ ಆಗಿದೆ ದೇವರ ಕೆಲಸ ಅನ್ನುವಂಥದ್ದು ಒಂದಿದೆ ಅಂತ. ಈ ಸಂದೇಶದಿಂದ ನಮ್ಗೆ ಅರ್ಥ ಆಗಿದೆ, ಈ ಸಬ್ಜೆಕ್ಟಿಂದ ನಮ್ಗೆ ಅರ್ಥ ಆಗಿದೆ. ಹಾಗಾದರೆ ಇನ್ನೊಬ್ಬರಿಗೆ ನಾವೇನು ಹೇಳಬೇಕು? ದೇವರ ಕೆಲಸ ಇದೆ ಅಂತ ಹೇಳಿ ಇನ್ನೊಬ್ಬರಿಗೆ ಹೇಳುವಂತಹದ್ದೇ ದೇವರ ಕೆಲಸ. ಪ್ರಿಯರೇ, ಮತ್ತೊಮ್ಮೆ ಹೇಳ್ತಿದ್ದೀನಿ, ದೇವರ ಕೆಲಸ ಕಠಿಣವಾಗಿಲ್ಲ ಬಹಳಷ್ಟು. ಈಗ ನಮ್ಗೆ ಅರ್ಥ ಆಗಿದೆ ದೇವರ ಕೆಲಸ ಅಂತ ಒಂದಿದೆ, ನಾವು ಅದನ್ನು ಮಾಡೋದಕ್ಕೋಸ್ಕರ ಈ ಭೂಮಿ ಮೇಲೆ ಬಂದಿದ್ದೀವಿ ಅಂತ ಹೇಳಿ ಅದನ್ನು ಇನ್ನೊಬ್ಬರಿಗೆ ಹೇಳಬೇಕು. ಈಗ ಇದು ದೇವರ ಕೆಲಸನೇ, ಅಂದರೆ ದೇವರ ಕೆಲಸ ಅನ್ನುವಂತಹದ್ದು ಒಂದಿದೆ, ಆ ಕೆಲಸದ ನಿಮಿತ್ತ ನಾವು ಈ ಭೂಮಿ ಮೇಲೆ ಬಂದಿದ್ದೀವಿ, ಇದನ್ನು ಇನ್ನೊಬ್ಬರಿಗೆ ಹೇಳುವಂತಹ ಕೆಲಸನೇ ದೇವರ ಕೆಲಸ. ಕಷ್ಟನ ಪ್ರಿಯರೇ ಇದು. ಹಾಗಾದರೆ ರೀಸೆಂಟಾಗಿ ಒಂದು ನ್ಯೂಸನ್ನು ಸಹ ನಾವು ನೋಡಿದ್ದೀವಿ. ತನ್ನ ತಂದೆ ದೊಡ್ಡ ಐಶ್ವರ್ಯವಂತನು, ತನ್ನ ಮಕ್ಕಳಿಗೆ ಆಸ್ತಿಯನ್ನು ಕೊಟ್ಟಿಲ್ಲ ಪ್ರಿಯರೇ. ಮರಣ ಹೊಂದಬೇಕಾದ್ರೆ ಆ ಆಸ್ತಿಯನ್ನೆಲ್ಲ ಬೇರೆಯವ್ರ ಹೆಸರಿಗೆ ಬರೆಸಿದ್ದಾರೆ. ಅಂದರೆ ಮಕ್ಕಳ ಹೆಸರಿಗೆ ಬರೀದೆ ಇನ್ನೊಬ್ಬರ ಹೆಸರಿಗೆ ತನ್ನ ಆಸ್ತಿಯನ್ನು ಬರೆದಿದ್ದಾರೆ ಅಂತ ಹೇಳಿದ್ರೆ ಕಾರಣ ಏನು? ಕಾರಣ ಏನು? ಮಕ್ಕಳು ತಂದೆ ಅಂದುಕೊಂಡಂತೆ ಜೀವನ ನಡೆಸಿಲ್ಲ, ತಂದೆ ಹೇಳಿರುವಂಥ ಕೆಲಸಗಳನ್ನು ಮಾಡಿಲ್ಲ. ಈ ಲೋಕದಲ್ಲಿರುವಂಥ ಒಬ್ಬ ತಂದೆ ತನ್ನ ಮಕ್ಕಳು ತಾನು ಹೇಳ್ದಂಗೆ ನಡ್ಕೊಂಡಿಲ್ಲ ಅಂತ ಹೇಳಿದ್ರೆ ತನ್ನ ಆಸ್ತಿಯನ್ನು ಕೊಡಲಿಕ್ಕೆ ಹಿಂಜರಿತಾನೆ. ದೇವರು ಈ ಭೂಮಿಯ ಮೇಲಿರುವಂತಹ ನಾವು ತನ್ನ ಕೆಲಸವನ್ನು ಮಾಡದೆ ಹೋದರೆ ಆ ಪರಲೋಕವನ್ನು ಹೇಗೆ ಕೊಡಬೇಕು ಒಮ್ಮೆ ಯೋಚನೆ ಮಾಡಿ ನೋಡಿ. ಪ್ರಿಯರೇ, ಪ್ರಪಂಚದಲ್ಲಿ ಒಂದು ಹೆಂಡತಿ ತನ್ನ ಗಂಡ ಬಂದಿದ ತಕ್ಷಣ, ರೀ ನಾನು ನಿಮ್ಮನ್ನು ತುಂಬ ಪ್ರೀತಿಸ್ತೀನಿ ರೀ, ನೀವಂದರೆ ನಮಗೆ ತುಂಬ ಇಷ್ಟ ತುಂಬ ಇಷ್ಟ ತುಂಬ ಇಷ್ಟ ಅಂತ ಹೇಳ್ತಾನೆ ಇರ್ತಾಳೆ ಅಂದ್ಕೊಳ್ಳಿ. ಗಂಡ ಕೆಲಸದಿಂದ ಸುರಸ್ತಾಗಿ ಬಂದಿದ್ದಾನೆ, ಒಂದು ಗ್ಲಾಸ್ ನೀರು ಸಹ ಕೊಡುತ್ತೆ, ಅಡುಗೆನೂ ಸಹ ಮಾಡುತ್ತೆ. ನೀವಂದರೆ ನಮಗೆ ತುಂಬ ಇಷ್ಟ ತುಂಬ ಇಷ್ಟ ತುಂಬ ಇಷ್ಟ ಅಂತ ಬಾಯಿ ಮಾತಲ್ಲಿ ಹೇಳ್ತಾನೆ ಇದ್ರು ಅಂದ್ಕೊಳ್ಳಿ. ಗಂಡ ಏನು ಮಾಡ್ತಾನೆ? ಬಯೋದಿಲ್ವಾ? ಮೊದಲು ಹೋಗಿ ಕೆಲಸ ನೋಡು. ಹೌದಾ? ಅಂದರೆ ಕೆಲಸದಲ್ಲಿರುವಂತಹದ್ದೇ ಪ್ರೀತಿ. ಈ ಕ್ರೈಸ್ತರು ಏನು ಅಂದ್ಕೊಂಡಿದ್ದಾರೆ ಗೊತ್ತಾ? ದೇವರು 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 ಅಪ್ಪ 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 ಅಂತಿದ್ರೆ ನಾವು ಪರಲೋಕಕ್ಕೆ ಹೋಗ್ತೀವಿ, ದೇವರ ಕುರಿತು ನಾವು ಯಾವ ಕೆಲಸವನ್ನು ಮಾಡಬೇಕಾಗಿರುವಂಥ ಅವಶ್ಯಕತೆ ಇಲ್ಲ ಅಂತ ಕ್ರೈಸ್ತರು ಅನ್ಕೋತಿದ್ದಾರೆ. ಒಂದು ಹೆಂಡತಿ ಮಾತಿನಿಂದ ಗಂಡನನ್ನು ಸನ್ಮಾನಿಸ್ತಿದ್ರೆ ಆ ಗಂಡನಿಗಾಗೋದಿಲ್ಲ, ಕೆಲಸದ ಮುಖಾಂತರ ತೋರಿಸು ಅಂತ ಹೇಳ್ತಾನೆ. ಹೌದಲ್ವಾ? ಹಾಗೆ ಮಕ್ಕಳು ಸಹ ಎಲ್ಲ ಸಬ್ಜೆಕ್ಟು ಫೈಲಾಗಿ ತಂದೆ ಮುಂದೆ ಬಂದು ನಿಂತ್ಕೊಂಡು ಪ್ರೋಗ್ರೆಸ್ ರಿಪೋರ್ಟ್ ಕೊಟ್ಬಿಟ್ಟು ಐ ಲವ್ ಯು ಡ್ಯಾಡಿ ಅಂದರು ಅಂದ್ಕೊಳ್ಳಿ, ತಂದೆ ಏನಂತಾರೆ? ಛೀ, ನೀನು ಲವ್ ಯು ನನಗೆ ಬೇಡ ಮಗನೇ, ನಾನು ಕಷ್ಟಪಟ್ಟು ದುಡಿದು ಫೀಸ್ ಕಟ್ತಿದ್ದೀನಲ್ವಾ, ಆ ಫೀಸ್ಗೋಸ್ಕರ ಆದರೂ ಚೆನ್ನಾಗಿ ಓದಿ ಪಾಸಾಗಿ ತೋರಿಸು. ಹೌದಾ? ಹಾಗಾದರೆ ಕೆಲಸದಲ್ಲಿ ತೋರಿಸ್ಬೇಕು ಪ್ರೀತಿ ಏನು ಅಂತ ಹೇಳಿ. ದೇವರು ಸಹ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಮಾತಿನಿಂದ ದೇವರನ್ನು ಸನ್ಮಾನಿಸುವವರಿಗೆ ದೇವರೊಂದು ಮಾತನ್ನು ಹೇಳಿದ್ದಾರೆ. ನೀವು ಅಪ್ಪ 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 ಅಂತ ಹೇಳಿದ್ರು ನೀವು ಯಾರೋ ನನಗೆ ಗೊತ್ತಿಲ್ಲ, ಸ್ವಾಮಿಯೇ ಸ್ವಾಮಿಯೇ ಅಂತ ಹೇಳಿದ್ರು ನನಗೆ ನೀವು ಯಾರೋ ಗೊತ್ತಿಲ್ಲ. ಅಂದರೆ ಕೆಲಸದ ಮುಖಾಂತರ ತೋರಿಸ್ಬೇಕು ದೇವರ ಮೇಲಿರುವಂತಹ ಪ್ರೀತಿಯನ್ನು. ಹಾಗಾದರೆ ಈ ಸಂದೇಶದಿಂದ ನಮ್ಗೆ ಅರ್ಥ ಆಗಿದ್ದೇನು ಪ್ರಿಯರೇ? ದೇವರ ಕೆಲಸ ಅಂತ ಒಂದು ಇದೆ, ದೇವರ ಕೆಲಸ ಮಾಡಲಿಕ್ಕೆ ಈ ಭೂಮಿಯ ಮೇಲೆ ನಾವು ಸೃಷ್ಟಿ ಮಾಡಲ್ಪಟ್ಟಿದ್ದೀವಿ. ದೇವರ ಕೆಲಸ ಅಂದರೆ ಏನು? ಹೋಗಲಿ, ದೇವರು ನಮಗೇನು ಕೆಲಸ ಕೊಟ್ಟಿದ್ದಾರೆ? ಸುವಾರ್ತೆಯ ಕೆಲಸ, ದೇವರು ಇದ್ದಾರೆ ಅಂತ ಹೇಳಿ ಇನ್ನೊಬ್ಬರಿಗೆ ಹೇಳುವಂತಹ ಕೆಲಸ. ದೇವರ ಕೆಲಸ ಕಠಿಣನ ಇಲ್ಲ, ನಮಗೆ ಗೊತ್ತಿರುವಂತಹದ್ದನ್ನು ಇನ್ನೊಬ್ಬರಿಗೆ ತಲುಪಿಸುವಂತಹ ಕೆಲಸ, ಅದು ಯಾವ ರೀತಿಯಲ್ಲಿ ಬೇಕಾದರೂ ಆಗಿರ್ಬೋದು. ಸೊ ಇದು ಈ ಸಂದೇಶವಾಗಿತ್ತು ಪ್ರಿಯರೇ. ನಮ್ಮ ಅಂಶದ ಹೆಸರೇನು? ದೇವರು ನಿನಗೆ ಕೊಟ್ಟಿರುವಂತಹ ಕೆಲಸ ಮಾಡುತ್ತಿರುವೆಯಾ? ಇಷ್ಟು ದಿನ ನಮಗೆ ಕೊಟ್ಟಿರುವಂಥ ಕೆಲಸ ಏನು ಅಂತ ಹೇಳಿ ನಮಗೆ ಗೊತ್ತಿರಲಿಲ್ಲ. ಈಗ ಗೊತ್ತಾಗಿರೋದ್ರಿಂದ ನಿಮ್ಮನ್ನು ನೀವೇ ಪ್ರಶ್ನೆ ಮಾಡ್ಕೊಳ್ಳಿ, ಮಾಡ್ತೀವ ಇನ್ನು ಮುಂದೆ ಗೊತ್ತಾಗಿರುವಂಥ ಕೆಲಸವನ್ನು ಮಾಡ್ತೀವ, ಇಲ್ಲ ಮಾಡದೆ ನರಕಕ್ಕೆ ಹೋಗ್ತೀವ ಅಂತ ಹೇಳಿ ಕಣ್ಮುಚ್ಕೊಳ್ಳಿ, ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ಹೌದು ಅಪ್ಪ, ಈ ಒಂದು ಮಹೋನ್ನತವಾದ ದಿನದಲ್ಲಿ ನಿಮ್ಮ ಅಮೂಲ್ಯವಾದ ಜ್ಞಾನವನ್ನು ಆಲೋಚನೆ ಮಾಡಿ ನೋಡಿದ್ದೀವಿ ಅಪ್ಪ. ನೀವೇನೋ ಕೋಟ್ಯಾನುಕೋಟಿ ವರ್ಷಗಳ ಹಿಂದೆ ನಮ್ಮನ್ನು ಕುರಿತು ಸಂಕಲ್ಪಿಸಿ ನನ್ನ ಮಗ ಈ ಭೂಮಿಗೆ ಬಂದು ಈ ಕೆಲಸವನ್ನು ಮಾಡ್ತಾನೆ, ಈ ರೀತಿ ಜೀವಿಸ್ತಾನೆ ಅಂತ ನೀವು ಸಾವಿರಾರು ಕನಸನ್ನು ಕಟ್ಕೊಂಡಿದ್ದೀರಾ. ಆದರೆ ಈ ಭೂಮಿಯ ಮೇಲೆ ಬಂದು ಮನುಷ್ಯರಾಗಿ ನಾವು ಯಾವ ಕೆಲಸವನ್ನು ಮಾಡದೆ ಹೋಗ್ತಾ ಇದ್ದೀವಿ ಅಪ್ಪ. ನಿಮ್ಮ ಕೆಲಸ ಅಂತ ಹೇಳಿ ಈ ಭೂಮಿಯ ಮೇಲೆ ಒಂದಿದೆ, ಆ ಕೆಲಸವನ್ನು ನಾವೆಲ್ಲರೂ ಸಹ ಮಾಡಿ ನೀವಿದ್ದೀರಾ ಅಂತ ಹೇಳಿ ಇನ್ನೊಬ್ಬರಿಗೆ ತಿಳಿಸುವಂತಹ ಮಕ್ಕಳಾಗಿ ನಮ್ಮನ್ನು ಮಾರ್ಪಡಿಸಿ, ಆ ಜ್ಞಾನವನ್ನು ಆಸಕ್ತಿಯನ್ನು ನಮಗೆ ದಯಪಾಲಿಸಿ.
ನನ್ನ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ ಪರಲೋಕದಲ್ಲಿರುವ ನಮ್ಮ ತಂದೆ. ಆಮೆನ್.